ಈಗ ನಾವು ಮಾತಂಗ ಪರ್ವತ ಮೇಲಿದ್ದೀವಿ. ಹಿಂದೆ ಸನ್ರೈಸ್ ಆಗ್ತಾ ಇದೆ. ಕ್ಯಾಮ್ರಾಮ್ಯಾನ್ ಮತ್ತು ಗೈಡ್ ಮಂಜುನಾಥ್ ಗೌಡ್ರ ಜೊತೆ ಬನ್ನಿ ನೋಡೋಣ. ಬೆಳಿಗ್ಗೆ ಬೆಳಿಗ್ಗೆ ನಾವು ಹತ್ತಾ ಇದ್ದೀವಿ ಮಾತಂಗ ಪರ್ವತ. ಇನ್ನು ಸನ್ಲೈಟು ಏನು ಬಂದಿಲ್ಲ. ನಾನು ಲೈಟ್ ಆಫ್ ಮಾಡಿದ್ರೆ ಮೋಸ್ಟ್ಲಿ ಏನೋ ಕಾಣಲ್ಲ ಅಂತ ಕಾಣುತ್ತೆ. ಟ್ರೈ ಮಾಡ್ತೀನಿ. ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇದ್ದೀನಾ? ಇಲ್ಲ ಸರ್, ಕಾಣಿಸಲ್ಲ. ಕಾಣಿಸ್ತಾ ಇಲ್ಲ. ಸ್ವಲ್ಪ 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 ಒಂದು ಸ್ವಲ್ಪ ಲೈಟ್ ಇದೆ ನೋಡ್ಬೋದು. ಮಂಜುನಾಥ್ ಗೌಡ್ರು ಕೂಡ ಇದ್ದಾರೆ ಸರ್. ಗುಡ್ ಮಾರ್ನಿಂಗ್ ಹೇಳ್ಬಿಡಿ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಕ್ಲೈಮ್. ಸೊ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಕಾಣ್ತಾ ಇರ್ಬೋದು. ಹತ್ತಂತ ದಾರಿ. ಇನ್ನು ಮಧ್ಯೆ ವಿಡಿಯೋ ಇಲ್ಲ, ಅದು ಇಳಿತಾ ನಾನು ವಿಡಿಯೋ ಮಾಡ್ತೀನಿ. ಇವಾಗ ಡೈರೆಕ್ಟ್ ಹತ್ತುಬಿಟ್ಟು ಸನ್ರೈಸ್ ನೋಡೋಣ ನಾವು. ಬೆಳಿಗ್ಗೆ 6 ಗಂಟೆಗೆ ಅರ್ಧ ಹತ್ತಿದ್ರೆ ವಿರೂಪಾಕ್ಷ ದೇವಸ್ಥಾನ ಈ ರೀತಿ ಕಾಣಿಸ್ಕೊಳ್ಳೋದು. 6:10 ಆಗಿದೆ ಈಗ. ಒಂದು 75% ಅಲ್ವಾ ಸರ್? 75% ವ್ಯೂ ಈ ರೀತಿ ಕಾಣುತ್ತೆ. ಇಲ್ಲಿಂದ ಸ್ವಲ್ಪ ರಾಕ್ ಕ್ಲೈಂಬಿಂಗ್ ಸ್ವಲ್ಪ ನೋಡ್ಕೊಂಡು ರೀತಿ. ಈಗ ನನ್ನ ಟರ್ನ್, ಹತ್ಕೊಂಡು ಹೋಗೋದು. ಇವಾಗ ಇದೇ ದಾರಿಲಿ ಹತ್ಕೊಂಬಂದಿದ್ದು. ಹತ್ಕೊಂಬಂದ್ರೆ ಇಲ್ಲೊಂದು ಮಂಟಪ ಇದೆ, ಕಾವಲು ಮಂಟಪನ. ಇದನ್ನು ವಾಚ್ ಟವರ್ಸ್. ನಂತರ ಇಲ್ಲೊಂದು ಫ್ಲ್ಯಾಟ್ ಆಗಿತ್ತರ ಪ್ಲಾಟ್ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಹಾಂ, ಹೇಳಂಗೆ ವ್ಯೂ ಮಾತ್ರ ಬ್ಯೂಟಿಫುಲ್. ಕೃಷ್ಣ ಬಜಾರ್ ಇಲ್ಲಿ. ಹಾಂ, ಅಲ್ಲಿ. ಹಾಂ, ಚಿತ್ರಾಯ ಬಜಾರ್ ಇಲ್ಲಿ ಇಲ್ಲಿ ನೋಡಿ. ಹಾಂ, ಸೊ ಅಲ್ಲಿಂದ ಒಂದು ನೋಡ್ಕೊಂಡ್ರೆ ವಿಠಲ ಬಜಾರ್. ವಿಠಲ ಬಜಾರ್ ಯಾವ ಕಡೆ ಅಲ್ಲಿ ಕಾಣುತ್ತೆ, ಬಟ್ ಈಗ ಮಿಸ್ಟ್ ಇದೆಲ್ಲ ಕಾಣ್ತಾ ಇಲ್ಲ ಅಷ್ಟೇ. ಹಾಂ, ಸ್ವಲ್ಪ ಬೆಳಗ್ಗೆ ಬಂದ್ರೆ ಕಾಣುತ್ತೆ. ಕಾಣುತ್ತಲ್ಲ ಇದೆ ನೋಡಿ, ರಿವರ್ ತುಂಗಭದ್ರಾ. ಹಾಂ, ಇನ್ನೂ ತುಂಬ ಹತ್ತದಿದೆ. ಸ್ವಲ್ಪ ಸುಸ್ತು ಬೇರೆ ಆಗಿದೆ ಕಂಟಿನ್ಯೂಸ್ ಕ್ಲೈಮ್ ಮಾಡಿದ್ದಕ್ಕೆ. ಇಲ್ಲಿ ಎಲ್ಲ ಕಡೆ ಈ ಥರ ಸೈನ್ ಬೋರ್ಡ್ಸ್ ಇದೆ, ವೇ ಟು ಹಿಲ್. ಇದು ಮಂಟಪನ ದೇವಸ್ಥಾನ ಏನಾದ್ರು ಇದೆಯಾ? ಗುಹೆ ಇದೆಯಾ? ಓಕೆ, ಇಲ್ಲೊಂದು ಗುಹೆ ಇದೆ, ಬರ್ತಾ ನಾವು ನೋಡ್ಕೊಂಡು ಹೋಗ್ಬೋದು. ಓ, ಹತ್ರ ಬಂದ್ವಿ. ಸಿಕ್ಸ್ ಫಿಫ್ಟೀನ್ಗೆ ರೀಚ್ ಆಗಿದ್ದೀವಿ. 6:15 ರೀಚ್ ಆದ್ವಾ ಟಾಪ್ ಮೋಸ್ಟ್? ಎಸ್, ಆಗಲೇ ಸನ್ರೈಸ್ ಶುರು ಆಗ್ತಾ ಇದೆ. ಸನ್ರೈಸ್ ನೋಡೋಕ್ಕೆ ಜನ ಕೂಡ ಇದ್ದಾರೆ. ಇನ್ನು ನೋಡುವುದು ಸಿಟಿ ಲೈಟ್ಸ್ ಎಲ್ಲ ಕಡೆ ಆಫ್ ಆಗಿಲ್ಲ ಕಾಣಿಸುತ್ತಲ್ಲ. ಸಿಟಿ ಲೈಟ್ಸ್ ಎಲ್ಲ ಇನ್ನೂ ಆನ್ ಇದೆ. ಸ್ವಲ್ಪ ಸುಸ್ತಾಯಿತು, ಆದರೆ 15 ನಿಮಿಷದಲ್ಲಿ ಹತ್ಬಿಟ್ಟು ಅಲ್ಲ. ಎಸ್, 15 ನಿಮಿಷದಲ್ಲಿ ಹತ್ತಿದ್ವಿ. ಅದು ಬೆಳಿಗ್ಗೆ ಮುಂಜಾನೆ ಆಗಿದ್ದಕ್ಕೆ ಅಲ್ವಾ, ಅದು ಒಂದು ರೀಸನ್ ಇರುತ್ತೆ ಬೇಗ ತಕ್ಕ. ಎಸ್ಪೆಷಲಿ ಬೆಳಿಗ್ಗೆ ಟೈಮಲ್ಲಿ ಕ್ಲೈಮ್ ಮಾಡಬೇಕಾದಾಗ ಯಾವತ್ತೂ ಆಯಾಸ ಬರಲ್ಲ. ಆಯಾಸ ಬರಲ್ಲ, ಎಷ್ಟು ಸಾಧ್ಯ ಅಷ್ಟು ನಾವು ಫಿಟ್ ಆಗಿ ಹತ್ಬಿಡ್ತೀವಿ ಅಂತ ಅನ್ಕೊಂಡು ಬಂದ್ಬಿಟ್ರೆ ಎರಡು ಬ್ರೇಕಲ್ಲಿ ಬಂದ್ಬಿಡ್ತೀನಿ. ನಿಜ, ಇದೆ ಬ್ಯೂಟಿಫುಲ್ ಸನ್ರೈಸ್ ಪಾಯಿಂಟ್ ಅಲ್ವಾ. ಸೊ ಅಲ್ಲಿದೆ ಸನ್ರೈಸ್ ಪಾಯಿಂಟ್. ಆಗಲೇ ಕಲರ್ಸ್ ಸ್ಟಾರ್ಟ್ ಆಗಿದೆ ಸರ್. ಕಾಣ್ತಾ ಇಲ್ಲ ಸರ್ ಅದು? ಹಾಂ, ಅಚ್ಚುತರಾಯ ಇದೆ. ಅಚ್ಚುತರಾಯ ಟೆಂಪಲ್. ಹಾಂ,
ವ್ಯೂ, ಅದು ಬಜಾರ್, ಅದು ಬಜಾರ್, ಅದು ಕಲ್ಯಾಣಿ, ಅದು ಕಲ್ಯಾಣಿ ಅಲ್ಲಿ ಕಾಣುತ್ತೆ ನೋಡ್ರಿ ಹಳೆ ಕಾಲ ಸೇತುವೆ ಅಲ್ಲಿ ಕಾಣುತ್ತಲ್ಲ ಅದು ಪುರಂದರ ಮಂಟಪ ಸ್ವಲ್ಪ ಇನ್ನು ಸ್ವಲ್ಪ ಮಿಸ್ಟ್ ಕಡಿಮೆ ಅದು ಅಂಜನಾದ್ರಿ ಪರ್ವತ ಅಂಜನಾದ್ರಿ ಹತ್ತಿದ್ವಲ್ಲ ಅದು ಸೊ ಮಾಲ್ಯವಂತ ರಘುನಾಥ ಪರ್ವತ ಅಪೋಸಿಟ್ ಇದೆ ಬಟ್ ಮಿಸ್ ಕಾಣಲ್ಲ ಅದಿಷ್ಟು ಕಂಪ್ಲೀಟ್ಲಿ ಪ್ಯಾಲೇಸ್ ಏರಿಯಾ ರೈಟ್ ಹ್ಯಾಂಡ್ ಸೈಡ್ ಎಲ್ಲಿದೆ ಅಲ್ಲಿದೆ ಈ ಕಡೆ ಸೊ ಅದಿಷ್ಟು ಪ್ಯಾಲೇಸ್ ಏರಿಯಾ ಅಲ್ಲಿ ಕಾಣ್ತೀನಿ ಲೇಕ್ ಕಮಲಾಪುರ ಲೇಕ್ ಕಮಲಾಪುರ ಲೇಕ್ ಅಲ್ಲಿ ಕಾಣ್ತಲ್ಲ ಲೈಟ್ಸ್ ಕಮಲಾಪುರ ವಿಲೇಜ್ ಕಮಲಾಪುರ ಲೇಕ್ ನೋಡಿ ಹಂಗೆ ಕೃಷ್ಣ ಬಜಾರ್ ಕೃಷ್ಣ ಬಜಾರ್ ಇದು ಸದ್ಯಕ್ಕೆ ಝೂಮ್ ಮಾಡಿ ತೋರ್ಸೋದಕ್ಕೆ ಆಗೋದಿಲ್ಲ ಯಾಕಂದರೆ ತುಂಬಾ ಮಿಸ್ಟ್ ಇದೆ ಒಂದ್ಸರಿ ಮಿಸ್ಟ್ ಸನ್ರೈಸ್ ಆಗಿ ಮಿಸ್ಟ್ ಕ್ಲಿಯರ್ ಆದಮೇಲೆ ಎಲ್ಲ ನಾನು ಝೂಮ್ ಮಾಡಿ ತೋರಿಸ್ತೇನೆ ವಿರೂಪಾಕ್ಷ ದೇವಸ್ಥಾನ ಮತ್ತು ಕೃಷ್ಣ ಟೆಂಪಲ್ ಕಾಣ್ತಾ ಇದೆ ಗೈಡ್ ಕೆಲವರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಫೋಟೋಸ್ ಕ್ಲಿಕ್ ಮಾಡಲಿಕ್ಕೆ ಸಮಯ 6:24 ಕಾಣಿಸ್ತಾ ಇದೆ ಸನ್ರೈಸ್ ಟೈಮ್ ಎಷ್ಟೊತ್ತಿಗೆ 6:28 ಸನ್ರೈಸ್ ಇರೋದು ಸೊ ಆಗಲೇ ಅವ್ರ ಇಂಡಿಕೇಶನ್ ಬರ್ತಾ ಇದೆ ಈ ಕಡೆಯಿಂದ ಇಲ್ಲಿಂದ ಬರ್ಬೇಕು ಫ್ರಮ್ ದಿಸ್ ಸೈಡ್ ಈಗ 6:30 ಆಗಿದೆ 6:30 ಅಲ್ಲಿ ನೋಡ್ಬೋದು ಸನ್ರೈಸ್ ಆಗ್ತಾ ಇದೆ ಅಲ್ಲಿ ನೋಡ್ಬೋದು ಜಸ್ಟ್ ಅಲ್ಲಿ ಕಾಣ್ತಾ ಇದೆ ನೋಡ್ಬೋದು ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಸನ್ರೈಸ್ 6:30 ಸ್ಟಾರ್ಟ್ ಆಗಿದೆ ಸಮಯ 6:35 ನೋಡ್ಬೋದು ಇಷ್ಟವರೆಗೂ ಬಂದಿದೆ ಆ್ಯಕ್ಚುಲಿ ಡೈರೆಕ್ಟ್ ನೋಡಲಿಕ್ಕೆ ಇನ್ನೂ ಸೂಪರ್ ಇದೆ ತುಂಬ ಬ್ಯೂಟಿಫುಲ್ ಇದೆ ಕ್ಯಾಮ್ರಾದಲ್ಲಿ ಈ ರೀತಿ ಕಾಣಿಸ್ಬೇಕಂದ್ರೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ನ ಡೈರೆಕ್ಟಾಗಿ ನೋಡೋದು ಹೇಗೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡಿ ತೋರ್ಸೋದಕ್ಕಾಗಲ್ಲ ಅಥವಾ ಈ ಕ್ಯಾಮ್ರಾ ಮುಖಾಂತರ ತೋರ್ಸೋಕ್ಕಾಗಲ್ಲ ಬಂದೇ ನೋಡಬೇಕಾಗತ್ತೆ ಎಲ್ಲರೂ ನಾವು ಹಂಪಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ವೆಲ್ಕಮ್ ಟು ಹಂಪಿ ಎಂಜಾಯ್ ಹಂಪಿ ಎಂಜಾಯ್ ದ ನೇಚರ್ ಹೆರಿಟೇಜ್ ಕಲ್ಚರ್ ಫುಡ್ ಎಲ್ಲ ಸೂಪರ್ ಇದೆ ಆಲ್ ಇನ್ ಒನ್ ದಟ್ ಇಸ್ ಹಂಪಿ ನಿಜ ತುಂಬಾ ನಿಜ ಅದು ಆರು 40 ಇಷ್ಟರಕ್ಕೆ ಕಾಣ್ತಾ ಇದೆ ನಮಗೆ ನನ್ನ ಹೆಸರು ರೂಪಾಲಿ ನಾವು 3 ದಿವಸ ಆಯಿತು ಮುಂಬೈದಿಂದ ಬಂದು
ಹಂಪಿಗೆ. ಹಂಪಿದ ಎಂಟೈರ್ ಲ್ಯಾಂಡ್ಸ್ಕೇಪ್, ಗ್ರೀನರಿ, ಆಮೇಲೆ ಯು ರೂಯಿನ್ಸ್, ಇವೆಲ್ಲ ರಾಕ್ ಫಾರ್ಮೇಷನ್ಸ್ ಇಸ್ ಜಸ್ಟ್ ಯುನೀಕ್. ಅದೆಲ್ಲ ನೋಡೆ ಸಿಂಪ್ಲಿ ಆಸಮ್, ಸಿಂಪ್ಲಿ ಸ್ಪೆಲ್ ಬೌಂಡ್. ಸೊ ಸಾರಿ, ನನ್ನ ಕನ್ನಡ ಸ್ವಲ್ಪ ರಸ್ಟಿಕ್ ಇದೆ, ಅದಕ್ಕೆ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತಾ ಇರ್ತೀನಿ. ಅದರ ಮತ್ತಂಗ ಹಿಲ್, ದ ಸನ್ರೈಸ್ ಆ್ಯಂಡ್ ಸನ್ಸೆಟ್, ನಿನ್ನೆ ವಿರೂಪಾಕ್ಷ ಟೆಂಪಲ್ ಹಿಂದೆ, ಇಟ್ ಇಸ್ ಜಸ್ಟ್ ಅಮೇಝಿಂಗ್. ಎಷ್ಟು ದಿನ ಆಯ್ತು ಇವಾಗ? ನಾ ಬಂದೆ 3 days ಆಯ್ತು ಹಂಪಿನಿಗೆ. 3 days, ಸೊ ಮಿನಿಮಮ್ 5 days ಬೇಕು ಹಂಪಿನಲ್ಲಿ ಇರಕ್ಕೆ. ಅದು ಎನಿ ಐಟ್ನರಿ ಲೆಸ್ ದನ್ 5 days ಇಸ್ ಅ ವೇಸ್ಟ್. 5 days ಬೇಕು ಮಿನಿಮಮ್. ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಸೆಕೆಂಡ್ ಟೈಮ್. ಅದು ಫಸ್ಟ್ ಟೈಮ್ ಇಷ್ಟೆಲ್ಲ ಕ್ಲೈಂಬ್ ಮಾಡಿಲ್ಲ. ಮಕ್ಕಳಿದ್ರು, ಓಲ್ಡ್ ಪೇರೆಂಟ್ಸ್ ಇದ್ರು. ಸೊ ಜಸ್ಟ್ ಟೆಂಪಲ್ ಟೂರ್ ಮಾಡಿದ್ವಿ. ಅದು ಈ ಸಲ ಎಲ್ಲಿ ನಮ್ಗೆ ಎಲ್ಲಿ ಕ್ಲೈಂಬ್ ಮಾಡೋದು, ಏನು ಮಾಡಬೇಕು, ಅಡ್ವೆಂಚರಸ್ ಟ್ರಿಪ್ ಮಾಡಿದ್ವಿ. ಜಸ್ಟ್ 3 girls ಗಾಡಿನಲ್ಲೇ ರೋಡ್ ಟ್ರಿಪ್ ಮಾಡಿ ಬಂದಿದ್ವಿ ಮುಂಬೈಲಿ. ಸೊ ಗೋಕರ್ಣ ಹೋಗಿದ್ವಿ ಮೊದ್ಲು, ಗೋಕರ್ಣದ ಹಂಪಿ. ಥ್ಯಾಂಕ್ ಯು. ಈಗ ಸಮಯ 6:45 ಆಗಿದೆ. 6:45ಕ್ಕಿರುವಂಥ ವ್ಯೂ ಇದು. ನವಂಬರ್ ತಿಂಗಳಲ್ಲಿ ಇದು ಈ ರೀತಿ ಕಾಣೋದು. ಇನ್ನೊಂದು ಡೈರೆಕ್ಷನಲ್ಲಿ ಇರುವಂಥ ವ್ಯೂ, ವಿರೂಪಾಕ್ಷ ದೇವಸ್ಥಾನ. ಓಕೆ, ಹಾಗೆ ಕೃಷ್ಣ ದೇವಸ್ಥಾನ. ಈಗ ನಾವು ಮಾತಂಗ ಪರ್ವತದ ಮೇಲೆ ಇದ್ದೀವಿ. ಮಾತಂಗ ಪರ್ವತ ಅಂದರೆ ಇದು ಒಂದು, ನಾನಾಗಲೇ ಹೇಳ್ದಂಗೆ, ಮಾತಂಗ ಋಷಿಮುನಿಗಳು ತಪಸ್ಸು ಮಾಡಿದಂಥ ಜಾಗ. ಶಬರಿಯ ಮಾತೆ ರಾಮನಿಗೋಸ್ಕರ ಕಾಯ್ತಕ್ಕಂಥ ಸಮಯದಲ್ಲಿ, ಸೊ ಅವರ ಗುರುಗಳ ಮಾರ್ಷನ್ ತಗೊಂಡು ಶಬರಿ ಮಾತೆ ಎಲ್ಲಿಗೂ ಹೋಗ್ತಾನೆ, ಇಲ್ಲೇ ಕಾಯ್ತಂಥದ್ದು. ಹಾಗಾಗಿ ಆ ಪಂಪ ಸರ ಹತ್ರನೇ ಶಬರಿಮಾತೆಯ ಗುಹೆ ಕೂಡ ಇದೆ. ಸೊ ಅದೇ ರೀತಿ ಈ ಒಂದು ಮಂಟಪದ ಮೇಲೆ ಏನಿದ್ದೀವಿ, ಇದು 14, 15, 16 ಶತಮಾನದಲ್ಲಿ ರಾಜರುಗಳು ಬೆಟ್ಟದ ಮೇಲೆ ದೇವಸ್ಥಾನ ಕಟ್ಟುವಂಥದ್ದು ಒಂದು ಸಂಪ್ರದಾಯ. ಹಾಗಾಗಿ ಇಲ್ಲಿ ಒಂದು ವೀರಭದ್ರ ದೇವಸ್ಥಾನಗಳು ಕಟ್ಟಿದ್ದಾರೆ. ದೊಡ್ಡ ಒಂದು ಪ್ರಾಂಗಣ ಕೂಡ ಇದೆ ಇಲ್ಲಿ. ಅಡುಗೆ ಮಾಡಲಿಕ್ಕೆ ಮತ್ತು ಅವ್ರಿಗೆ ಬರ್ತಕ್ಕಂಥ ಜನರಿಗೆ ಪ್ರಸಾದ ಕೊಡಲಿಕ್ಕೆ ಕೂಡ ಅಂಥ ವ್ಯವಸ್ಥೆ ಇತ್ತು. ಬಟ್ ಈಗ ಬರೀ ಪೂಜೆ ಮಾತ್ರ ನಡೀತಾ, ಆದರೆ ಯಾವ ರೀತಿ ಧಾರ್ಮಿಕ ಆಚರಣೆ ನಡೆಯುವುದಿಲ್ಲ. ಸೊ ಇದ್ರ ಮೇಲೆ ನಿಂತ್ಕೊಂಡಾಗ ನಮ್ಮ ಹಂಪಿಡಿಯ ಸಂಪೂರ್ಣ ವ್ಯೂ ಕಾಣುತ್ತೆ. ಈ ಕಡೆ ನೋಡಿಕೊಂಡಾಗ ಅಲ್ಲಿ ಕೃಷ್ಣ ಬಜಾರ್, ಕೃಷ್ಣ ಮಾರುಕಟ್ಟೆ. ಅಲ್ಲಿ ಇದು ಕಾಣ್ತಾ ಇದೆ, ಬಡವಿಲಿಂಗ ಮತ್ತೆ ನರಸಿಂಹ. ಅದ್ರ ಪಕ್ಕದಲ್ಲೇನೆ ನರಸಿಂಹ ಮತ್ತು ಬಡವಿಲಿಂಗ ಕಾಣ್ತಾ ಇದೆ. ಎಲ್ಲಿದೆ ಅದು? ತೋಟದ ಮಧ್ಯೆ. ಇದ್ರ ಪಕ್ಕದಲ್ಲೇ ತೋಟದ ಮಧ್ಯೆ ಉದ್ದನ ವೀರಭದ್ರ ಸ್ವಾಮಿ ದೇವಸ್ಥಾನ ಕಾಣುತ್ತೆ. ಈ ವೀರಭದ್ರ ಸ್ವಾಮಿ ದೇವಸ್ಥಾನದಿಂದ ಅಲ್ಲಿ ಉದ್ದನ ವೀರಭದ್ರ ಸ್ವಾಮಿ ದೇವಸ್ಥಾನ ಕೂಡ ಕಾಣುತ್ತೆ. ಆದರೆ ವಿಜಯ ಸಾಮ್ರಾಜ್ಯದಲ್ಲಿ ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಹೋಗುವಂಥ ವ್ಯವಸ್ಥೆ ಇದೆ. ಅದೇ ರೀತಿ ಇಲ್ಲಿ ಕೃಷ್ಣ ಬಜಾರ್ ಕಾಣ್ತಾ ಇದಲ್ಲ, ಆ ಕೃಷ್ಣ ಬಜಾರ್ ಪಕ್ಕದಲ್ಲಿ ಈ ಕಡೆ ಬಂದರೆ ಅಲ್ಲಿ ವಿರೂಪಾಕ್ಷ ಬಜಾರ್, ವಿರೂಪಾಕ್ಷ ಮಾರುಕಟ್ಟೆ. ಇಲ್ಲಿ ಕಾಣ್ತಿದೆ ನೋಡಿ, ಅದು ಕೃಷ್ಣ ಬಜಾರ್, ಅದು ವಿರೂಪಾಕ್ಷ ಬಜಾರ್. ಸೊ ಒಂದು ಮಾರುಕಟ್ಟೆಗಿಂದ ಇನ್ನೊಂದು ಮಾರುಕಟ್ಟೆ ಬರೀ ವಾಕಬಲ್ ಡಿಸ್ಟೆನ್ಸ್, ತುಂಬ ದೂರ ಇರಲಿಲ್ಲ. ಇಲ್ಲಿ ನಮಗೆ ಕಡಲೆಕಾಳು ಗಣೇಶ ದೇವಸ್ಥಾನ ಕೂಡ ಕಾಣುತ್ತೆ. ಕಡಲೆಕಾಳು ಗಣೇಶ, ಅದ್ರ ಪಕ್ಕದಲ್ಲಿ ಹೇಮಗುಟ್ಟ ಪರ್ವತ, ಅಲ್ಲಿ ಕೂಡ ಸನ್ಸೆಟ್ ಪಾಯಿಂಟ್. ಅಲ್ಲೂ ಸನ್ರೈಸ್ ಕಾಣುತ್ತೆ ಇಲ್ಲ ಅಲ್ಲ ಹೇಮಗುಟ್ಟದಿಂದ? ಇಲ್ದು ಅಡ್ಡ ಆಗುತ್ತಲ್ಲ ಸನ್ರೈಸ್ಗೆ. ಸೊ ಹೇಮಗುಟ್ಟ ಪರ್ವತದಿಂದ ಸನ್ಸೆಟ್ ತುಂಬ ಚೆನ್ನಾಗಿದೆ. ಅದು ಪಕ್ಕದಲ್ಲಿ ನಮಗೆ ವಿರೂಪಾಕ್ಷ ದೇವಸ್ಥಾನ. ವಿರೂಪಾಕ್ಷ ದೇವಸ್ಥಾನ ಪಾರ್ಕಿಂಗ್ ಲಾಟಲ್ಲೇ ಇದೆ. ಮತ್ತು ವಿರೂಪಾಕ್ಷ ಬಜಾರ್ ಕೂಡ ಅಲ್ಪ ಸ್ವಲ್ಪ ಕಾಣುತ್ತೆ. ಅಲ್ಲಿ ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಅದೇ ರೀತಿ ವಿರೂಪಾಕ್ಷ ಬಜಾರಿಂದ ಈ ಮಿಡಲ್ ಮುಖಾಂತರ ಬಂದರೆ ಈ ಕಡೆ ಬಂದಾಗ ಇದು ಅಚ್ಯುತರಾಯ ಬಜಾರ್, ಅಚ್ಯುತರಾಯ ಮಾರುಕಟ್ಟೆ. ಸೊ ಅಲ್ಲಿ ಒಂದು ದೊಡ್ಡವಾದ ಮಾರುಕಟ್ಟೆ ಇದೆ. ಮಾರುಕಟ್ಟೆ ಪಕ್ಕದಲ್ಲಿ ಪುಷ್ಕರಣೆ ಕೂಡ ಇದೆ. ಸೊ ಅದೇ ರೀತಿ ಎಲ್ಲ ದೇವಸ್ಥಾನ ಪಕ್ಕದಲ್ಲಿ ಒಂದು ಚಿಕ್ಕ ಚಿಕ್ಕ ಕಲ್ಯಾಣಿ ಅಥವಾ ಪುಷ್ಕರಣೆಗಳಿರುತ್ತೆ.
ಅಚ್ಚುತರಾಯ ಬಜಾರ್ ಎಷ್ಟು ದೊಡ್ಡದಿದೆ ಅಂತ ಇಲ್ಲಿಂದ ನಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ. ಬಟ್ ವಿಶೇಷವಾಗಿ ಈ ಮಾರುಕಟ್ಟೆಗೆ ಬರಲಿಕ್ಕೆ ಎರಡು ರಸ್ತೆ, ಒಂದು ಕೋದಂಡ ರಾಮಸ್ವಾಮಿ ದೇವಸ್ಥಾನ ಯಂತ್ರೋದ್ಧಾರಕ ಮುಖಾಂತರ ಕೂಡ ಬರ್ಬೋದು ನದಿ ತೀರದಲ್ಲಿ, ಹಾಂ, ಅದ್ರ ಜೊತೆಗೆ ಇಲ್ಲಿ ಸ್ಟೆಪ್ಸ್ಗಳ ಮುಖಾಂತರ ಹತ್ಕೊಂಡು ಕೂಡ ಕೆಳಗಡೆ ಬರ್ಬೋದು. ಹಂಪಿಲಿ ಎಷ್ಟು ಸಾಧ್ಯ ಅಷ್ಟು ಎಲ್ಲ ದೇವಸ್ಥಾನವನ್ನು ಪೂರ್ವಕ್ಕೆ ಅಭಿಮುಖವಾಗಿ ಕಟ್ಟಿದ್ದಾರೆ, ಬಟ್ ಈ ದೇವಸ್ಥಾನ ಮಾತ್ರ ಉತ್ತರಕ್ಕೆ ಅಭಿಮುಖವಾಗಿದೆ, ಕಾಣ್ತದಲ್ಲ. ಸೊ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ರೆ ಅಲ್ಲಿಗೆ ಕಾಣುತ್ತೆ ನೋಡಿ, ಚಿಕ್ಕ ಚಿಕ್ಕ ಒಂದು ಮಂಟಪಗಳು ಕಾಣುತ್ತೆ, ಗೋಪುರಗಳು ಕಾಣುತ್ತೆ, ಅದು ವಿಜಯ ವಿಠಲ ದೇವಾಲಯ. ಯಾವುದು ಅಲ್ಲಿ ಕಾಣುತ್ತೆ ನೋಡಿ, ಅಲ್ಲಿ ವಿಜಯ ವಿಠಲ ದೇವಸ್ಥಾನ. ಸೊ ಆ ವಿಜಯ ವಿಠಲ ದೇವಸ್ಥಾನ ಅದು ಕೂಡ ಒಂದು ಮಾರುಕಟ್ಟೆ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಇಷ್ಟು ಮಾರುಕಟ್ಟೆಗಳು ಸಿಕ್ತು. ಅಲ್ಲಿ ಹಳೆ ಸೇತುವೆ ಕಾಣ್ತಾ ಇರೋದು, ಪುರಂದರ ಮಂಟಪ ಕೂಡ ಅಲ್ಲೇ ಕಾಣ್ತಾ ಇದೆ. ಅಂಜನಾದ್ರಿ ಬೆಟ್ಟ ಕೂಡ ಇಲ್ಲಿಂದ ಕಾಣ್ತಾ ಇದೆ ನೋಡಿ. ಅಂಜನಾದ್ರಿ ಬೆಟ್ಟ ಹನುಮಾನ್ ಹುಟ್ಟಿದಂಥ ಸ್ಥಳ ಇದು. ಸ್ವಲ್ಪ ಅದೇ ರೀತಿ ಹಂಗೆ ಕಂಡು ನೋಡಿದ್ರೆ ಪಟ್ಟಾಭಿರಾಮ ಬಜಾರ್, ಪಟ್ಟಾಭಿರಾಮ ದೇವಸ್ಥಾನ. ಆ ಪಟ್ಟಾಭಿರಾಮ ದೇವಸ್ಥಾನ ನಂತರ ಪಾನ್ ಸುಪರಿ ಬಜಾರ್ ಸಿಗುತ್ತೆ ಅಲ್ವಾ, ಅಲ್ಲಿಂದ ಮತ್ತೆ ಕೃಷ್ಣ ಬಜಾರ್. ಈ ಥರ ಒಂದು ದೊಡ್ಡ ಸರ್ಕಲ್, ಇದೇ ಸಮಯದಲ್ಲಿ ಮಾರುಕಟ್ಟೆಗಳಿಗೋಸ್ಕರ ಒಂದು ಮಾಡತಕ್ಕಂಥ ಒಂದು ದೊಡ್ಡ ಸರ್ಕಲ್. ಸೊ ಮಾತಂಗ ಪರ್ವತಕ್ಕೆ ಬರಬೇಕಾದಾಗ ಇಲ್ಲಿ ಮೂರು ರಸ್ತೆಗಳು ಸಿಗುತ್ತೆ. ಒಂದು ಪಶ್ಚಿಮಕ್ಕೆ ಹತ್ತದಂದ್ರೆ ಇಲ್ಲಿ ಪಕ್ಕದಲ್ಲಿ ಇದು ಎದುರು ಬಸವಣ ಇದೆಲ್ಲ, ಅಲ್ಲಿಂದ ಪಕ್ಕದಲ್ಲಿ ಬಂದಾಗ ಒಂದು ಸ್ಟೆಪ್ಸ್ ಇದೆ, ಬಟ್ ನಾವು ಬಂದಿದ್ದ ಜಾಗದಲ್ಲಿ ಅರ್ಧ ಸ್ಟೆಪ್ಸ್ ಇದೆ, ಅರ್ಧ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಬಂಡೆಗಳ ಮಧ್ಯದಲ್ಲಿ ಬದ್ದದಲ್ಲಿ ಬರೋದು ಒಂದು ಜಾಗ. ಈ ಕಡೆ ಇದು ದಕ್ಷಿಣಕ್ಕೆ ಇರತಕ್ಕಂಥ ಒಂದು ರಸ್ತೆ. ಸೊ ಈ ರಸ್ತೆಯಲ್ಲಿ ತುಂಬ ಅದ್ಭುತವಾದಂತಹ ಸ್ಟೆಪ್ಸ್ ಎಲ್ಲ ಇದೆ, ಭಾಳ ಬ್ಯೂಟಿಫುಲ್ ಸ್ಟೆಪ್ಸ್ ಇದೆ ಮೇಲೆ ಬರಲಿಕ್ಕೆ. ಬಟ್ ಆದರೆ ಕೆಳಗಡೆ ಗ್ರೌಂಡಿಂದ ಹತ್ತಿವಲ್ಲ ಆ ಪಾಯಿಂಟಲ್ಲಿ ಸಿಗಲ್ಲ, ಯಾಕಂದ್ರೆ ತೋಟದ ಮಧ್ಯದಲ್ಲಿ ಒಳಗಡೆ ಬರಬೇಕು. ಅಲ್ಲಿ ತೋಟದ ಮಧ್ಯದಲ್ಲಿ ಪಕ್ಕದಲ್ಲಿ ಗುಡ್ಡ ಪಕ್ಕದಲ್ಲಿ ಜಾಗ ಇದೆ, ಅಲ್ಲಿಂದ ಬರಬೇಕಾಗತ್ತೆ. ಸೊ ಹಂಗಾಗಿ ಈ ಜಾಗ ಯಾರಿಗೂ ಗೊತ್ತಾಗಿಲ್ಲ, ಯಾಕಂದ್ರೆ ಅದು ಈಸಿಯಾಗಿ ಬರ್ತಕ್ಕಂಥ ಜಾಗ ಆಗುತ್ತೆ. ಅದಾದ್ರಿಂದ ಪೂರ್ವದಲ್ಲಿ ಒಂದಿದೆ ಅಚ್ಚುತರಾಯ ಬಜಾರ್ ಇದೆಲ್ಲ, ಅಚ್ಚುತರಾಯ ಬಜಾರ್ ಪಕ್ಕದಲ್ಲಿಂದನೆ ಮೇಲ್ಗಡೆ ಬರ್ಬೋದು. ಹಾಂ, ಅದು ಕಾಣುತ್ತೆ. ಅದು ಕೂಡ ಎಲ್ಲ ಸಂಪೂರ್ಣವಾಗಿ ಬಿದೋಗಿದೆ ಕೆಲವೊಂದು ಭಾಗದಲ್ಲಿ, ಕೆಲವೊಂದು ಭಾಗದಲ್ಲಿ ಹಾಗೆ ಚೆನ್ನಾಗಿದೆ. ಸೊ ಹಾಗಾಗಿ ಹಾಂ, ಮೂರು ಜಾಗನೂ ಹತ್ತಲಿಕ್ಕೆ ಬಿಗಿನಿಂಗಿಂದ ಕಷ್ಟ ಇರುತ್ತೆ. ಸೊ ಇದನ್ನ ಇಲ್ಲಿ ಕಾಣುತ್ತೆ ನೋಡಿ. ಸೊ ಅದೇ ಸ್ಟೆಪ್ಸ್ ಮೇಲ್ಗಡೆ ಬರಲಿಕ್ಕೆ, ಆ ಮಂಟಪ ಮುಂದ್ಗಡೆ ಕಾಣುತ್ತಲ್ಲ ಒಂದು ಕಾಲ್ದಾರಿ, ಆ ಕಾಲ್ದಲ್ಲಿ ಸ್ಟೆಪ್ಸ್ ಕೂಡ ಕಾಣುತ್ತೆ ನೋಡಿ ಮೇಲ್ಗಡೆ ಬರಲಿಕ್ಕೆ. ಆ ಕಡೆಯಿಂದ ಕೂಡ ಮೇಲ್ಗಡೆ ಬರ್ಬೋದು. ಬಟ್ ಇದೇ ಕಡೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಗಿಡ ಗಂಟೆಗಳು ಬೆಳೆದಿದೆ. ಈಗ ನಾವೇನು ಬಂದಿವಲ್ಲ ಅದು ಸ್ವಲ್ಪ ಪರವಾಗಿಲ್ಲ, ಮತ್ತೆ ಅದೇ ಜಾಸ್ತಿ ಜನ ಬರುವಂಥ ದಾರಿ ಕೂಡ ಅದು. ಆ್ಯಕ್ಚುಲಿ ನಾವೇನು ಬಂದಿವಲ್ಲ 99% ಎಲ್ಲ ಬರೋದು ಅದೇ ಜಾಗದಲ್ಲಿ. ಆ ಇಳಿಬೇಕಾದಾಗ ಈ ಕಡೆ ಹೋಗ್ತಾರೆ, ಈ ಕಡೆ ಇಳಿದ್ಮೇಲೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಲ್ಲ, ಯಾಕಂದ್ರೆ ಮತ್ತೆ ಅಲ್ಲೆಲ್ಲ ಜಾಲಿ ಗಿಡಗಳು ಬಳ್ಕೊಂಡ್ಬಿಟ್ಟಿದ್ದಲ್ಲ, ಹಂಗಾಗಿ ಗೊತ್ತಾಗಲ್ಲ. ಸೊ ಹಂಗಾಗಿ ಈ ಭಾಗ ಕೂಡ ಭಾಳ ತುಂಬ ಒಳ್ಳೆ ಸ್ಟೆಪ್ಸ್ ಇದೆ, ಬಟ್ ಕಷ್ಟ ಅಲ್ಲಿ ದಾರಿ ಸಿಗೋದು. ನೋಡ್ಬೋದು ವೀರಭದ್ರ ಸ್ವಾಮಿ ದೇವಸ್ಥಾನದ ಗೋಪುರ ಕೂಡ ಏನಾಗಿದೆ ಅಂತ. ನಿಧಿಗಳಾಗಲೇ ಕನ್ನ ಹಾಕಿ ಈ ಥರ ಮಾಡಿಟ್ಟಿದ್ದಾರೆ. ಇಲ್ಲಿರೋಂಥ ಎಲ್ಲ ಗೋಪುರಕ್ಕೂ ಆಗಲೇ ಕನ್ನ ಹಾಕಿದ್ದಾರೆ. ಇಲ್ಲಿ ಮೇಲಿಂದ ನಾವು ತೋರಿಸಿದಂಥ ಪ್ರತಿಯೊಂದು ಲೊಕೇಶನ್ಸ್ದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋಸ್ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡೋದು, ಎಲ್ಲದರೂ ಲಿಂಕ್ ಹಾಕಿರ್ತೀನಿ ನಾನು. ಈಗ ಸೂರ್ಯೋದಯ ಇಷ್ಟಾಗಿದೆ, ಯಾಕಂದರೆ ಸಮಯ ಆಗಲೇ 7:35 ಆಗಿದೆ. ಇವಾಗ ನಾವು ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ವಿ, ಕೆಳಗೆ ಇಳ್ಕೊಂಡು ಹೋಗ್ತಾ ಈ ಪರ್ವತ ಮತ್ತು ಈ ದೇವಸ್ಥಾನಗಳ ವಿಶೇಷತೆಗಳನ್ನು ನಾವು ನೋಡ್ಬೋದು. ನಂದಿ ಇಲ್ಲೇ ಇದೆಯಲ್ಲ, ಇದು ಈಗಿಟ್ಟಿರೋದ ಅಥವಾ ಮುಂಚೆಯಿಂದನೇ ಇತ್ತಾ? ಇದೆಲ್ಲ ಅವಾಗಿದ್ದಿದೆ ಸರ್, ಯಾಕಂದರೆ ನಾನು ಹೇಳಿದ್ನಲ್ಲ ವೀರಭದ್ರ ದೇವಸ್ಥಾನ ಇದೆ ಅಂತ. ಹೌದು, ವೀರಭದ್ರ ಅಂದರೆ ಶಿವನ, ಶಿವನ ಪ್ರತಿರೂಪ, ಶಿವನ ಅಂಶ. ಹೌದು, ಈಗ ಇಲ್ಲಿ ಇದು ವೀರಭದ್ರ ಸ್ವಾಮಿ ದೇವಸ್ಥಾನದ ಪ್ರಾಂಗಣ ಇದು. ನಾವು ಇಲ್ಲಿಂದ ಬರೋದು, ಬಂದ ಸಾಮಾನ್ಯ ಎಲ್ಲರೂ ಇಲ್ಲಿ ಮುಂದೆ ಹೋಗ್ಬಿಡ್ತಾರೆ. ನಾನು ಕೂಡ ಮುಂದೆ ಹೋದೆ, ಯಾಕೆ ಗೊತ್ತಾಗಿಲ್ಲ. ಮುಂದೆ ಹೋಗಿ ಅಲ್ಲಿ ಅಲ್ಲೊಂದು ಪ್ಯಾಸೇಜ್ ಇದೆ, ಇಲ್ಲೊಂದು ಪ್ಯಾಸೇಜ್ ಇದೆ, ಇಲ್ಲೆಲ್ಲ ಹೋಗ್ತೀವಿ. ಆದರೆ ಹಿಂದೇನೆ ಸ್ಟೆಪ್ಸ್ ಇರೋದು ಅಷ್ಟು ಸುಲಭ ಗೊತ್ತಾಗೋದಿಲ್ಲ. ಭಾಳಷ್ಟು ಜನ ಆ ಕಡೆ ಎಲ್ಲ ಹೋಗಿ ಆಮೇಲೆ ಅಲ್ಲಿಂದ ನಾವು ಮೇಲೆ ಇದ್ದಾಗ ಅಲ್ಲೆಲ್ಲ ಸುತ್ತಾಡೋದು ನೋಡಿಬಿಟ್ಟು ನಾವೇ ಕರೆಸ್ಕೊಂಡ್ವಿ, ಇಲ್ಲಿದ್ದ ಸ್ಟೆಪ್ಸ್ ಇದೆ ಅಂತೇಳ್ಬಿಟ್ಟು ಕರೆಸ್ಕೊಂಡ್ವಿ. ಸೊ ಬರುವಾಗ ಒಂದೊಂದು ಗೈಡ್ ಜೊತೆ ಬರೋಗೆ ಅಂತಂದರೆ ಇಲ್ಲ, ಆರಾಮಾಗಿ ಬಂದುಬಿಡ್ತಾರೆ, ಕರ್ಕೊಂಬಂದುಬಿಡ್ತಾರೆ. ಒಬ್ಬರೇ ಬರೋದಾಗಿದ್ರೆ ಈ ಥರ ನೋಡ್ಕೊಂಬರ್ಬೇಕಾಗತ್ತೆ.
ಇಲ್ಲಿ ನಮ್ಮ ದೇಶದ ವೇಸ್ಟ್ ಬಾಡಿಗಳು ಮಾಡಿಟ್ಟಿರೋ ಕೆಲಸ ನೋಡ್ಬೋದು. ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ದೇವರಿಗೆ ಗೊತ್ತು. ಅದು ವೀರಭದ್ರ ದೇವಸ್ಥಾನ, ವೀರಭದ್ರಲ್ಲಿ ವೀರಭದ್ರ ಸ್ವಾಮಿ. ಇಲ್ಲೂ ಕೂಡ ಒಂದು ನಂದಿ ಇದೆ, ನಂದಿ ಇದೆ, ನಂದಿ ಒಂದೆ ವೀರಭದ್ರ ಸ್ವಾಮಿ. ನಂದಿ, ನಾಗ. ಸೊ ಈ ಕಡೆ ಪ್ರಾಂಗಣ ಎಲ್ಲ ಇದೆ ಹೇಳಬಹುದು. ಎಲ್ಲಾನು ಸಂಪೂರ್ಣವಾಗಿ ಬೆಟ್ಟದ ಮೇಲೆ ಕಟ್ಟಿರುವಂತದ್ದು. ನಾನಾಗ್ಲೇ ಹೇಳ್ದಂಗೆ ಹಂಪಿ ಅಂದ್ರೆ ಬರೀ ದೇವಾಲಯಗಳು ಮತ್ತು ದೇವಸ್ಥಾನಗಳ ಒಂದು ತೊಟ್ಟಿಲು ಅನ್ನೋ ಜೊತೆಗೆ ಇಲ್ಲಿ ಮಠ ಮಾನ್ಯಗಳು ಹಲವಾರು ಧಾರ್ಮಿಕ ಆಚರಣೆಗಳನ್ನ ನಡೀತಾ ಇತ್ತು. ಹಾಗಾಗಿ ಇಲ್ಲಿ ಮಾತಾಂಗ ಋಷಿ ಮುನಿಗಳಂತ ಹೇಳ್ತೀವಿ, ಅದು ಒಂದು ದೊಡ್ಡ ಆಶ್ರಮ. ಆಶ್ರಮ ಜೊತೆಗೆ ಇಲ್ಲಿ 15-16 ಶತಮಾನದಲ್ಲಿ ಏನು ಭಕ್ತಾದಿಗಳಿದ್ರು ಅವರು ಕೂಡ ಇಲ್ಲಿ ದಾನ ಧರ್ಮ ಪ್ರಸಾದ ವಿನಿಯೋಗ ಈ ಥರ ಎಲ್ಲ ಆಚರಣೆ ಮಾಡಲಿಕ್ಕೆ ಈ ಥರ ದೊಡ್ಡ ಒಂದು ಮಂಟಪ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಾಣುತ್ತೆ ನೋಡಿ ಆ ಭಾಗದಲ್ಲಿ, ಅದು ಹೇಳಿದ್ರೆ ಸಂಕಲ್ಪದ ಮನೆಗಳು. ಸೊ ದೇವಸ್ಥಾನಕ್ಕೆ ಬಂದಾಗ ಅದು ಹೇಳಿದ್ರೆ ನಾನಾಗಲೇ ಮನೆಗಳು ಕಟ್ಟಬೇಕಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಯಾವುದು ಅಡೆತಡೆಗಳು ಬಂದಿರುತ್ತೆ ಅದು ಅನುಕೂಲಗಳಾಗಿರಲ್ಲ ಅಂತ ಎಲ್ಲ ಅದನ್ನ ಹೋಗಲಾಡಿಸಿ ಮನೆ ಕಟ್ಟುವಂತಹ ಕಾರ್ಯ ಇಲ್ಲಿಂದ ಶುರುವಾಗುತ್ತೆ. ಇದು ನಂಬಿಕೆ. ಈ ಕಡೆ ಬನ್ನಿ. ಸಹಜವಾಗಿ ಇವೆಲ್ಲ ಪೂರ್ವ ಆಜ್ಞಾದಲ್ಲ ಅಂತಾರೆ, ಈ ಪೂರ್ವಕ್ಕೆ ಆಜ್ಞಾದೇ ಅಂತ ಭಾಗದಲ್ಲಿ ಇವೆಲ್ಲ ಹಳೆ ಕಾಲದ ಹೊರಳುಕಲ್ಲುಗಳು ಅಡುಗೆ ಮಾಡಿ ಕೊಡೋದಕ್ಕೆ ಜನರಿಗೆ. ಅಚ್ಚುತರಾಯ ದೇವಸ್ಥಾನ ಇಲ್ಲಿ ನೀಟಾಗಿ ಕಾಣುತ್ತೆ. ಹಾಗೆ ಸಂಕಲ್ಪದ ಮನೆಗಳ ಮಧ್ಯೆ ಈ ಮಂಟಪದಲ್ಲಿ ಮಾಡಿಟ್ಟಿರೋದು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀರಿನ ತೊಟ್ಟಿ ಆಗಿನ ಕಾಲದ್ದು. ಹಾ, ಅಲ್ಲಿದೆ. ಇಲ್ಲಿಂದನೂ ಬರ್ಬೋದಲ್ಲ, ಈಗಲೇ ಜನ ಬರ್ತಿದ್ದಾರೆ ಕೂಡ. ಬನ್ನಿ, ಅದು ಸ್ಟೆಪ್ಸ್ ತೋರಿಸ್ತೀನಿ. ಇಲ್ಲಿ ದ್ವಾರ, ಮಹಾದ್ವಾರ. ಹೌದು, ಹಾ, ಸ್ಟೆಪ್ಸ್ ತುಂಬಾ ನೀಟಾಗಿ ಮಾಡಿದ್ದಾರೆ, ತುಂಬಾ ನೀಟಾಗಿದೆ ಇಲ್ಲಿ. ಬಟ್ ಈ ಕಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಇದೆ, ಯಾಕಂದ್ರೆ ಅಲ್ಲಿ ನೋಡಿ ಗಿಡಗಂಡೆ ಬೆಳೆದು ಅಲ್ಲಿಂದ ಬರ್ಲಿಕ್ಕೆ ದಾರಿ ಗೊತ್ತಾಗಲ್ಲ ಬೇರೆಯವರಿಗೆ. ನಾವು ಇದೇ ಕರ್ಕೊಂಡು ಬರ್ತೀವಿ. ಸೊ ತುಂಬಾ ವಯಸ್ಸಾದವರು ಹತ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರಗಿನ ಅವ್ರಿಗೆ ಸ್ವಲ್ಪ ಬೇರೆ ಬೇರೆ ಜಾಗ ಮಾಡ್ಕೊಂಡ್ ಬಂದು ಕರ್ಕೊಂಡು ಈ ಸ್ಟೆಪ್ ಬೇಕು ಅಂತ ಕರ್ಕೊಂಡು. ವಯಸ್ಸಾದ್ರೆ ಇಲ್ಲಿಂದ ಹತ್ತದ ಈಸಿ ಆಗುತ್ತೆ, ಇಲ್ಲಿ ಈಸಿ ಆಗುತ್ತೆ ಈ ಭಾಗದಲ್ಲಿ. ಜಾಸ್ತಿ ಸ್ಟೆಪ್ಸ್ ಇದೆ, ಜಾಸ್ತಿ ಸ್ಟೆಪ್ಸ್ ಇದೆ. ಬಟ್ ಆಮೇಲೆ ಇನ್ನೊಂದು ಅಂತಂದ್ರೆ ಪ್ಲಾಟ್ಫಾರ್ಮ್ ಇದೆ, ಅಷ್ಟು ಕಷ್ಟ ಆಗಲ್ಲ. ಸೊ ಇನ್ನೊಂದು ಮಾರ್ಗ ಕೂಡ ಬರ್ಬೋದು. ಆ್ಯಕ್ಚುಲಿ ಈಗ ನಾವೇನು ವಿರೂಪಾಕ್ಷ ದೇವಸ್ಥಾನ ಮುಂದ್ಗಡೆಯಿಂದ ಉದ್ದ ಎದುರು ಬಸವಣ್ಣದ ಮೇಲೆ ಹತ್ಕೊಂಡ್ವಿ, ಅದು ಒಂದು ಭಾಗ. ಆದರೆ ಈ ದಕ್ಷಿಣಕ್ಕೆ ಬರ್ತಕ್ಕಂಥ ಈ ಸ್ಟೆಪ್ಸ್ ಏನಿದೆಲ್ಲ ಇಲ್ಲಿ ಕೂಡ ಭಾಳ ಹತ್ತಿರವಾಗಿ ಒಂದು ರಸ್ತೆ ಇದೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು, ಅದು ತುರ್ತ ಕಾಲುವೆ. ಆ ತುರ್ತ ಕಾಲುವೆಯ ಹಳೆ ಕಾಲುವೆ, ಆ ಹಳೆ ಕಾಲುವೆ ಪಕ್ಕದಲ್ಲಿ ಒಂದು ರಸ್ತೆ ಇದೆ ನೋಡಿ, ಮಣ್ಣಿನ ರಸ್ತೆ. ಆ ಮಣ್ಣಿನ ರಸ್ತೆಯಿಂದ ಇಲ್ಲೊಂದು ಸ್ಟೆಪ್ಸ್ ಇದೆ ನೋಡಿ, ಸೇತುವೆ. ಅಲ್ಲಿ ಸ್ಟಾಪ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಒಂದು ಸಣ್ಣ ಬ್ರಿಡ್ಜ್ ಮಾಡ್ಕೊಂಡ್ರೆ ಇಲ್ಲಿಗೆ ಆರಾಮಾಗಿ ಬಂದ್ಬಿಡ್ಬೋದು. ಭಾಳ ಹತ್ತಿರ ಜಾಗ ಕೂಡ ಇದು ಕೂಡ. ಅಲ್ಲಿ ಬ್ರಿಡ್ಜ್ ಇದೆ, ಬಿದೋಗ್ಬಿಟ್ಟಿದೆ ಅಲ್ಲ ಅದು. ಸೊ ಹಂಗಾಗಿ ಇನ್ನೊಂದು ಬ್ರಿಡ್ಜ್ ಮಾಡಿ ಒಂದು ಕಾಲ್ದಾರಿ ಮಾಡಿಬಿಟ್ರೆ ಈ ಭಾಗದಿಂದ ಕೂಡ ಈಸಿಯಾಗಿ ಹತ್ತಲಿಕ್ಕೆ ಅವಕಾಶ ಮಾಡ್ಕೊಡ್ಬೋದು ಪ್ರವಾಸಿಗರಿಗೆ ತೋಟದ ಮಧ್ಯೆಯಿಂದ. ಇಲ್ಲಿ ನಾವು ಮಂಟಪ, ಇಲ್ಲೂ ನೋಡ್ಬೋದು ರಾಕ್ ಕಟ್ಟಿಂಗ್ ಎಲ್ಲ ಹೆಂಗೆ ಮಾಡಿಟ್ಟಿದ್ದಾರೆ ಅಂತ. ಸೊ ಎಲ್ಲ ಸರ್ಕಲ್ ಹಾಕೊಂಡು
ಯಾವಾಗಲೂ ನಂದು ಟ್ರೆಕ್ ಮಾಡಿ ಮೇಲೆ ಬರುವಂಥ ವಿಡಿಯೋಸ್ ನೋಡಿರ್ತೀರ. ಈಗ ಫಾರ್ ಎ ಚೇಂಜ್ ನಾವು ಕೆಳಗೆ ಹೋಗುವಂಥ ವಿಡಿಯೋ. ಅಚ್ಚುತ್ತರಾಯ ಬಜಾರ್ ವ್ಯೂ ಟೆಡ್ ಮಾನ್ಯುಮೆಂಟ್ ಕರ್ನಾಟಕ ಪ್ರಾಚೀನ ವಸ್ತು ಇಲಾಖೆ ಕಡೆಯಿಂದ. ಮೇನ್ ಯಹಾಂ ಪೆ ಆಪಕೆ ಯಹಾಂ ಪೆ ರೋಡ್ ಬಹುತ್ ಅಚ್ಚಿ ಹೈ. ಹಾಂ ವೋ ಸಹಿ ಹೈ, ಬಹುತ್ ಸಹಿ ರೋಡ್ ಹೈ ಯಾರ್. ಛೋಟೆ ಛೋಟೆ ಗಾಂವ್ ಮೇ ಭಿ ಜೋ ರೋಡ್ ಜಾತಾ ಹೈ ನಾ, ಹಾಂ ಇತ್ನಾ ಎಂಜಾಯ್ ಆತಾ ಹೈ ನಾ ಗಾಡಿ ಚಲಾನೆ ಮೇ. ಔರ್ ಲೋಗ್ ಭಿ ಅಚ್ಚೆ ಹೈ ಸಹಿ ಹೈ, ಬಹುತ್ ಪ್ಯಾರ್ ಸೆ ಬಾತ್ ಕರ್ತೆ ಹೈ. ಹಾಂ ಓ ಪಹಲೆ ಥಾ ಕಿ ಬಹುತ್ ಪಹಲೆ. प्यारा दुनिया, प्यारा लोग, yes. प्यारा देश, yes, sir, yes, sir. हमारा भारत. ये जन्म कम पड़ने वाला है. अभी बहुत सारी रिस्पॉन्सिबिलिटी, थोड़ा सा साइड में आया हूँ तो सोच रहा हूँ पूरा भारत देखने का है, लेकिन होगा नहीं पूरा देखने देखने के लिए. बहुत लोग बोलेगा जो विदेश के लोग इंडिया बहुत अच्छा है, हमारे देश वाला बोलेगा तो हमारा देश बहुत अच्छा है. यूट्यूब पे बहुत सारे ब्लॉग देख देख के इंस्पायर हुआ. हम्पी, बादामी और इन जैसे ब्लॉगर्स ने जो भी इंफॉर्मेशन दिया है वो बहुत बहुत अच्छा है, जिसकी वजह से मैं इंस्पायर हुआ और ये देखने के लिए आया हूँ. अच्छा, बहुत अच्छा. सर आप, आपका नाम? प्रदीप माने. फ्रॉम? फ्रॉम पुणे. शी इज माय वाइफ अश्विनी. नमस्ते मैडम. नमस्ते. आपका नाम सर? सुदीश, सुदीश कोटिकल. मैं देखता हूँ सर यूट्यूब. आपका एक्सपीरियंस भी शेयर कर दीजिए अबाउट कर्नाटका, हम्पी. कर्नाटक सबसे प्यारी चीज लगी मुझे, रास्ते यहाँ के बहुत अच्छे रास्ते है. छोटे से छोटे गांव को जोड़ने वाला रास्ता भी इतना एंजॉय किया मैंने ड्राइविंग. आई केम विथ माई एवेंजर 220 बाइक विथ माई वाइफ. और लोग भी बहुत अच्छे है, जिन जिन से मिला उन लोगों ने बहुत हेल्प किया. होटल वाले से लेके एकदम, मतलब जो स्वीपर वगैरह रहते हैं वो लोग भी बहुत अच्छे से बात किए. चाय वाला बोलो, सो जो भी है. कहीं भी आपको भाषा पे कोई प्रॉब्लम नहीं? नहीं, कुछ प्रॉब्लम नहीं है. हिंदी बोलते हैं या फिर थोड़ा बहुत इंग्लिश. कुछ कुछ लोगों को तो समझ में भी नहीं आता था. एक आंटी मिली थी मुझे जिसको मतलब समझ में नहीं आ रहा था हम क्या बोल रहे. वो कन्नड़ में बोल रही थी, हम लोग मराठी हिंदी हिंदी में बात कर रहे थे. बट स्टिल जो ये रहते हैं इमोशंस इमोशंस वो पूछ रहे थे एक दूसरे के, एक दूसरे के पास. तो अच्छा लगा आपको? यस यस, बहुत अच्छा लगा, बहुत अच्छा लगा. थैंक यू, थैंक यू, गुड लक. ये पुराना है या अभी बना है? नहीं, ये पुराना है सर. मतलब ये सब पुराना है, सब गिर गया मैडम, हिल के गिर गया. इतना हेवी कौन उठाएगा अभी? नहीं, अभी अगर ये रही है ना सही रखने के लिए कोई भी नहीं आ रहा. नहीं आएगा, सच में नहीं आएगा. मैंने नुस्ता नीट करेला पण कोण नाही येणार. उस लोगों ने कही, उसको वही बोला करने तो छोड़ो सर, एटलीस्ट वो हिल रहा है ना. हाँ. वो अच्छा करने के लिए कोई नहीं आ रहा. हमारे इधर भी अभी शिवाजी महाराज के जो भी किले है ना. हाँ सर. उनका भी ऐसे ही हाल है. अभी वो गवर्नमेंट उसमें जब ध्यान देगा तब, लेकिन फिर भी हमारा जैसे ग्रुप है वो ग्रुप आके आके फिर उसका साफ सफाई करते हैं. ऐसे काम हम कर रहे हैं. मगर ये तो इतना उड़ा नहीं हो रहा ना सर. लेकिन यहाँ पे आपके यहाँ के लोग गंदगी तो नहीं करते. सही है सर. अभी वो ऊपर नाम लिखे है ना. हाँ. वो इधर के लोगों ने नहीं लिखे. नहीं रखता. वो बाहर से आए हुए लोगों ने गंदगी की है. हाँ अदू इदे अला चिरते ऐनाद्रू इदे अंत चेक माड्ता इरोदु. ಆ ಥರ ಮಾಡಿದ್ರೆ ಗೊತ್ತಾಗತ್ತಾ? ಗೊತ್ತಾಗುತ್ತೆ ಅಟ್ಲೀಸ್ಟ್. ಆಯ್ತು, ಫುಲ್ ಒಳಗೆ ಬೇಡ, ಜಸ್ಟ್ ಇಲ್ಲೇ ಕಂಡು. ಇದು ಕರಡಿ ಮತ್ತು ಚಿರತೆ ಇರೋ ಜಾಗ ಅಲ್ಲ. ಹಾಂ ಆಯ್ತು, ಜಸ್ಟ್ ಇಷ್ಟ ನೋಡೋಣ. ಈ ಥರ ಇದೆ. ಇಲ್ಲಿ ಮುಂಚೆ ಋಷಿಮುನಿಗಳಿದ್ರು ಏನಲ್ಲ, ತಪಸ್ ಮಾಡಕ್ಕೆಲ್ಲ ಒಂದು ಶಿವಲಿಂಗ ಇದೆ ಹಂಗೆ. ಹೌದಾ? ಹಾಂ ಹಾಂ ಹಾಂ, ಶಿವಲಿಂಗ ಇದೆ. ನಾವು ಹೋಗ್ತಾ ಇಲ್ಲ ಯಾಕಂದರೆ ಮೊನ್ನೆ ತಾನೇ ಇಲ್ಲಿ ಚಿರತೆದ ಇನ್ಸಿಡೆಂಟ್ಸ್ ಎಲ್ಲ ಆದ ಕಾರಣ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಳಗೆ ಹೋಗಿ ನೋಡ್ತಾ ಇಲ್ಲ ನಾವು. ಇಲ್ಲ ಇದ್ರೆ ಒಳಗೊಂದು ಶಿವಲಿಂಗ ಇದೆ ಅಂತೆ, ಅದು ನೋಡ್ಬೋದಿತ್ತು. ಸದ್ಯಕ್ಕೆ ಬೇಡ ಬಿಡಿ.
ಇಲ್ಲಿ ಸ್ವಲ್ಪ ಹುಷಾರಾಗಿ ನಡಿಬೇಕಾಗುತ್ತೆ, ಯಾಕಂದರೆ ಮಂಜು ಬಿದ್ದು ಒಂದು ಸ್ವಲ್ಪ ಜಾರುತ್ತೆ, ಸ್ವಲ್ಪ ತೇವೆಯಾಗಿರುತ್ತೆ ಕಲ್ಲುಗಳು ಬಂಡೆಗಳು. ಅದಕ್ಕೆ ಸ್ವಲ್ಪ ಹುಷಾರಾಗಿ ನಾವು ನಡಿಬೇಕಾಗುತ್ತೆ. ಅದು ಇನ್ನೊಂದು ರಸ್ತೆ ಹೇಳಿದ್ನಲ್ಲ ಪೂರ್ವಕ್ಕೆ, ಹಾಂ 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 ಹೌದು, ಆ ಸ್ಟೆಪ್ಸು ಅಲ್ಲಿ ಇದು ಕಾಣ್ತಾ ಇದೆ ನಿಮಿಷ. ಚಿತ್ರರಾಯ ಬಸರಿಂದ ಬರೋದಾಗಿದ್ರೆ ಅಲ್ಲಿ ಆ ಮಂಟಪ ಕಾಣ್ತಾ ಇದೆ ನೋಡಿ, ಅದ್ರ ಮುಖಾಂತರ ನಾವು ಬರ್ತೀವಿ. ಇಳಿಯುವಾಗ ವಿಡಿಯೋ ಮಾಡುವಾಗ ನನಗೆ ಅನ್ನಿಸ್ತಾರೋದು ವ್ಯೂಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡೋಣ ಇದೆಲ್ಲ ಹಳೆ ಕಾಲದ್ದೇನೆ ಬಂಡೆಗಳು, ಈ ಥರ ನಡೆಯೋದಕ್ಕೆಲ್ಲ. ಹಾಂ ಹಾಂ, ಅದಕ್ಕೆ ಮಾರ್ಕ್ ಇಲ್ಲಿ ಈ ಥರ ಮಾರ್ಕ್ ಮಾಡಿದ್ದಾರೆ ನೋಡ್ಬೋದು. ಇದು ಕ್ರಾಸ್ ಮಾಡದೇ ಇರೋದು ಒಳ್ಳೆಯದು, ಯಾಕಂದರೆ ಅಪ್ಪಿ ತಪ್ಪಿ ಜಾರಿದ್ರೆ ನೋಡ್ಬೋದು ಎಷ್ಟು ಡೀಪ್ ಇದೆ ಅಂತ. ಹುಷಾರಾಗಿ ಆದಷ್ಟು ಸೈಡಿಗೆ ಹೋಗದಿರೋದು ಒಳ್ಳೆಯದು. ಗೌಡ್ರು ಮತ್ತೆ ಹೆಲ್ಪ್ ಮಾಡ್ತಿದ್ದಾರೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋಕ್ಕೆ. ಮೊನ್ನೆ ನಾವು ಅಚ್ಯುತರಾಯ ದೇವಸ್ಥಾನಕ್ಕೆ ಹೋಗಿದ್ದು ಇದೇ ರಸ್ತೆ ಮುಖಾಂತರ. ಹಾಂ, ಇಲ್ಲಿ ಈ ರೀತಿ ಟ್ರೆಕ್ ಮಾಡಿಕೊಂಡು ನಾವು ಹೋಗಿದ್ದು. ಇಲ್ಲಿ ಆ ಟ್ರೈಲ್ ಕಾಣುತ್ತೆ ನೋಡಿ, ಟ್ರೆಕ್ಕಿಂಗ್ ಟ್ರೈಲಲ್ಲಿ ಕಾಣುತ್ತೆ. ಸಲ ಅಚ್ಯುತರಾಯ ದೇವಸ್ಥಾನಕ್ಕೆ ಹೋಗಿದ್ದು. ನಾವೆಲ್ಲ ನಮ್ಮ ಡಿಪಾರ್ಟ್ಮೆಂಟಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲಿ ಇಲ್ಲೆಲ್ಲ ಹೋಲ್ ಹಾಕಿದೆ ನೋಡಿ. ಹೌದು, ಹಾಂ, ಇದೆಲ್ಲ ಒಂದು ಪ್ರೊಟೆಕ್ಷನ್ ವಾಲ್ ಬರುತ್ತೆ ಒಂದು. ಹಾಂ ಹಾಂ, ಯಾಕೆಂದರೆ ಗೈಡ್ ಜೊತೆ ಬಂದಾಗ ಸೇಫ್ ಇರ್ತೀರ, ಒಂದು ವೇಳೆ ಗೈಡ್ ಜೊತೆ ಬಂದಿಲ್ದಾಗ ಕಷ್ಟ ಆಗ್ಬಿಡುತ್ತಲ್ಲ, ಹಾಗಾಗಿ ಇಲ್ಲೆಲ್ಲ ಹೋಲಿದೆ ನೋಡಿ, ಒಂದು ಫೆನ್ಸಿಂಗ್ ಆಗುತ್ತೆ ಯಾಕಂದರೆ ಜಾರದೆ ಇರಲಿ ಅಂತ. ಹೌದು, ನಿಜ. ಹುಷಾರಾಗಿ ಬಂದಿದ್ದಾರೆ. ಒಂದು ನಿಮಿಷ, ಹಾಂ, ಡೌನ್ಗೆ ಹೋಗಬೇಕಾದಾಗ ಈ ಥರ ನಡಿಬೇಕು. ಹಾಂ ಹಾಂ, ಸೇಫ್ ಆಗಿರುತ್ತೆ. ಇದು ಸೇಫ್ ಆಗಿ. ಹೌದು, ಹಾಂ. ಸೊ ಇಲ್ಲಿ ಕೂಡ ಅಷ್ಟೇ ನೋಲ್ ಹಾಕಿದೆಲ್ಲ. ಹೌದು, ಹಾಂ, ಈ ಕಡೆ ಎಲ್ಲ ಒಂದು ಫೆನ್ಸಿಂಗ್ ಬರುತ್ತೆ. ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಸ್ಟೀಪ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಬರೋದು. ಆ ಕಡೆಯಿಂದ ದಾರಿ ಇದೆ, ಅವ್ರು ಬಂದಿದ್ದಾರೆ. ಸೊ ಆ ಕಡೆ ಇಲ್ಲ ಅಂದ್ರೆ ಈ ಕಡೆ ಇನ್ನೊಂದು ರೋಡ್ ಇದೆ, ಹಿಂಗೆ ಹೋಗ್ಬೇಕು, ಬಕ್ಕೊಂಡು ಹೋಗ್ಬೇಕಾಗತ್ತೆ. ಹಾ ಹೌದು. ಹೀಗಾಗಿ ಇದು ಸ್ವಲ್ಪ ಸೇಫ್ ಇದೆ, ಆದ್ರೆ ಸ್ವಲ್ಪ ಹಾಕೊಂಡು ಬರ್ಬೇಕು ಅಷ್ಟೇ ಅಲ್ಲ. ಈ ರೀತಿ ಬಕ್ಕೊಂಡ್ಬರ್ಬೇಕು ಅಷ್ಟೇ. ಸೊ ಹೈಟ್ ಭಯ ಇರೋರು ಈ ತರ ಬರ್ಬೋದು, ಇಲ್ಲ ಹೀಗೂ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬರ್ಬೋದು. ಕಾವಲ್ ಗೋಪುರ ಮತ್ತು ಒಂದು ಕಾವಲ್ ಗೋಪುರ ಪಕ್ಕದಲ್ಲೇ ಒಂದು ನೀರಿನ ತೊಟ್ಟಿ, ಆದರೆ ಹೋಲ್ಸ್ ಇದೆ. ನೋಡಿ ಈ ಟ್ಯಾಂಕ್ ಕಾಣ್ತಲ್ಲ. ಹೌದು. ಸೊ ಈ ಟ್ಯಾಂಕಲ್ಲಿ ಆಗ ಕುಡಿಯೋ ನೀರಿಗೆ ಬಳಸ್ತಾ ಇದ್ರು, ಬೆಟ್ಟದ ಮೇಲೆ ನೀರು ಇರ್ತಾ ಇತ್ತಲ್ಲ ಬೇಸಿಗೆ ಕಾಲದಲ್ಲಿ, ಟ್ಯಾಂಕ್ ಮಾಡ್ಕೊಂಬಿಟ್ಟು ಚಿಕ್ಕ ರಂಧ್ರಗಳು ಮಾಡಿದಾರೆ. ಹೌದು, ನೀರು ಬೇಕಾದಾಗ ಆ ರಂಧ್ರಗಳನ್ನ ಹೊಕ್ಕಪ್ಪ ಮಾಡ್ಕೊಂಬಿಟ್ರೆ ನೀರು ಒಳಗಡೆ ಬರ್ತಾ ಇತ್ತು, ಬ್ಲಾಕ್ ಮಾಡ್ಬಿಡೋದು. ಓ, ಆ ಥರ ಹತ್ರ ತುಂಬ್ಕೊಳಕ್ ಬರಲ್ಲ ನೀರು. ಹೌದೌದು, ಹಾಂ, ಅವಾಗಲೇ ಇಷ್ಟೆಲ್ಲ ಐಡಿಯಾಸ್ ಯೂಸ್ ಮಾಡ್ತಾ ಇದ್ರು. ಹೌದು. ಸೊ ಅಲ್ಲಿಂದ ಬಟ್ಟೆ ಹತ್ತಿರ ಹಿಡ್ಕೊಡ್ತಾ ಇದ್ರು, ಯಾಕಂದ್ರೆ ನೀರು ಹಿಡ್ಕೊಳ್ಳೋದು ಮತ್ತೆ ಬ್ಲಾಕ್ ಮಾಡೋದು. ಹೌದು. ಅಲ್ಲಿ ವಿರೂಪಾಕ್ಷ ದೇವಸ್ಥಾನ, ವಿರೂಪಾಕ್ಷ ಬಜಾರ್ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ಅಲ್ಲಿಂದ ಎದುರು ಬಸವಣ್ಣ ಅಲ್ಲೇ ಕಾಣ್ತಾ ನೋಡಿ ಆ ಮಂಟಪ, ಅದು ಎದುರು ಬಸವ ಮಂಟಪವರೆಗೂ ಇದೆಲ್ಲನೂ ವಿರೂಪಾಕ್ಷ ಬಜಾರ್ ಅಲ್ಲ, ಇದಿಷ್ಟು ವಿರೂಪಾಕ್ಷ ಬಜಾರ್. ಅಲ್ಲಿ ಒಂದು ಹಂಪಿ ಟ್ರೈನ್ ಇದೆ ಅಂತೆ, ನಮ್ಮ ಗೈಡ್ ಅವರು ಅದನ್ನು ಸ್ಟಾಪ್ ಮಾಡಿಟ್ಟಿದ್ದಾರೆ ವಿಡಿಯೋ ಮಾಡೋಕ್ಕಂತ. ಇದೆಯಲ್ಲ, ಇದು ಹಂಪಿ ಎಕ್ಸ್ಪ್ರೆಸ್, ಮೈಸೂರಿಂದ ಹಂಪಿಗೆ ಬರೋಂಥ ಟ್ರೈನ್ ಇದು.
ಇಲ್ನೋಡಿ ವಿರೂಪಾಕ್ಷ ಟೆಂಪಲ್ಗೆ ನೇರವಾಗಿ ಕರ್ಕೊಂಡು ಬರುತ್ತೆ. ಸೊ ಇದು ನಮ್ಮಲ್ಲಿ ತುಂಬ ಸಿಗುತ್ತೆ. ಇದು ಇಲ್ನೋಡಿ ಇಷ್ಟು ಒಳ್ಳೆಯದಿದೆ. ಮುಂಬೈಯಿಂದ ಹಂಪಿಗೆ ಹೌರಾ ಎಕ್ಸ್ಪ್ರೆಸ್, ಮೈಸೂರಿಂದ ಹಂಪಿಗೆ ಹಂಪಿ ಎಕ್ಸ್ಪ್ರೆಸ್. ದೊಡ್ಡ ಟ್ರೈನ್, ದೊಡ್ಡ ಟ್ರೈನ್, ಸಿಕ್ಕಾಪಟ್ಟೆ ಟ್ರೈನ್, ದೊಡ್ಡ ಟ್ರೈನ್. ಮತ್ತೆ ನಾನ್ ಸ್ಟಾಪ್ ಅಂತ ಕಾಣುತ್ತೆ. ನಾನ್ ಸ್ಟಾಪ್ ನಮ್ಮ ಥರನೇ ಅದು ಟ್ರೆಕ್ ಮಾಡ್ತಾರೆ, ಅದು ಸ್ಟೆಪ್ಸ್ ಎಲ್ಲ ಹತ್ಕೊಂಡು. ಎಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಈ ತರ ತುಂಬಾ ಡೀಪ್ ಸ್ಟೆಪ್ಸ್ ಇದೆ. ಹೌದು, ಹುಷಾರಾಗಿ ಬರ್ಬೇಕು ಈ ತರ. ಇದು ಕಷ್ಟ ಆದ್ರೆ ಕುತ್ಕೊಂಡು ಈ ತರ ಇಟ್ಕೊಳ್ಳೋದು. ಹೌದು, ಯಾವಾಗ್ಲೂ ಎಜ್ಜಿಗೆ ಇರ್ಬೇಕು, ಲೆಫ್ಟ್ಗೆ, ರೈಟಿಗೆ ಹೋಗ್ಬಾರ್ದು. ಈಗ ಕೆಳಗಿಳಿದ್ವಲ್ಲ, ಸೊ ಲೆಫ್ಟಿಗೆ ಈ ಥರ ಸೈಡ್ ಹಿಡ್ಕೊಂಡು ಬರ್ಬೇಕು. ಈಗ ಇದು ಹಿಡ್ಕೊಂಡು ಬಂದರೆ ಈಸಿಯಾಗಿ ಇಳಿಬೋದು ಈ ಕಡೆ. ಹಾಗೆ ಆ ಸ್ಟೆಪ್ಸ್ ಇಲ್ಲಿ ಎರಡು ರೀತಿ ಇದೆ. ಬಂಡೆ ಮೇಲೇ ಆ ಸ್ಟೆಪ್ಸ್ ಕಂಟಿನ್ಯೂ ಆಗುತ್ತೆ, ಇಲ್ಲ ಈ ರೀತಿ ಬೇರೆ ಬಂಡೆನಲ್ಲಿ ಜೋಡಿಸಿ ಸ್ಟೆಪ್ಸ್ ಮಾಡಿದ್ದಾರೆ. ಇದು ಹತ್ತದೇನು ಅಂತ ಕಷ್ಟ ಏನಿಲ್ಲ ನೋಡೋದು. ಎಲ್ಲ ಕಡೆ ಈ ರೀತಿ ಬಂಡೆಗಳು ಜೋಡಿಸಿ ಹತ್ತತ್ರ ಮಾಡಿದ್ದಾರೆ, ಅಥವಾ ಈ ಥರ ಜೋಡ್ಸೋಕ್ಕೆ ಆಗದಿರೋ ಜಾಗದಲ್ಲಿ ಬಂಡೆಗಳನ್ನ ಕಟ್ ಮಾಡಿ ಸ್ಟೆಪ್ಸ್ ಥರ ಮಾಡಿದ್ದಾರೆ. ಅದಕ್ಕೋಸ್ಕರ ನಮಗೆ ಇಳಿಯೋದಕ್ಕೆ ಅಥವಾ ಹತ್ತೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸ್ವಲ್ಪ ನೋಡಿಕೊಂಡು ಹತ್ತಬೇಕು ಮತ್ತು ಇಳಿಬೇಕಷ್ಟೆ. ಎಲ್ಲ ಕಡೆ ಈ ಥರ ವ್ಯೂ ಸಿಗ್ತಾ ಇರುತ್ತೆ ನಮಗೆ. ಗುಹೆನಾ, ಮತ್ತೆ ಗುಹೆ ಇದೆ, ಗುಹೆ ಇದೆ, ಮತ್ತೆ ಅಲ್ಲೊಂದು ಪೀಠ ಕೂಡ ಇದೆಯಲ್ಲ, ಗಣೇಶ ಇದೆ, ಗಣೇಶ ಇದೆ ಅಲ್ಲಿ. ಏನಿರಲ್ಲ ಅದಕ್ಕೆ ಬೇಡ, ಗಣೇಶ ಇದೆ ನೋಡೋದು. ಪೀಠ ಇದೆ, ಪೀಠದ ಮುಂದೆ ಒಂದು ಗಣೇಶ ಪೇಂಟ್ ಮಾಡಿದ್ದಾರೆ. ಈಗ ಇದೇ ದಾರಿಲಿ ನಾವು ಇಳ್ಕೊಂಬಂದಿದ್ದು. ಇಲ್ಲಿ ಬಂಡೆಗಳೆಲ್ಲ ಥರ ಡಿಫ್ರೆಂಟ್ ಆಗಿದೆ. ಈ ಥರ ಒಂದೊಂದು ಜಾಗದಲ್ಲಿ ಎಲ್ಲಿ ಎಲ್ಲಿ ಕಷ್ಟ ಆಗುತ್ತೋ ಅಲ್ಲಿ ಒಂದು ಸ್ಟೆಪ್ ಕೆತ್ತಿಟ್ಟಿದ್ದಾರೆ. ಎಲ್ಲ ಕಡೆ ಈ ರೀತಿ ಸ್ಟೆಪ್ಸ್ ಕಟ್ಟಿಟ್ಟಿರೋದು, ಐ ಮೀನ್ ಕೆತ್ತಿಟ್ಟಿರೋದು. ಒಬ್ಬರೇ ಬರೋದು ಒಳ್ಳೇದಲ್ಲ, ಬಟ್ ಗೈಡ್ ಜೊತೆ ಇದ್ದರೆ ತುಂಬ ಚೆನ್ನಾಗಿ ಸೇಫ್. ಹಾಂ, ಇಲ್ಲದೇ ಕಷ್ಟ. ಇಲ್ಲ ಒಂದು ಗ್ರೂಪ್ ಆದರೆ ಇರಲೇಬೇಕಲ್ಲ. ಜನ ಹೆಂಗೆ ಇವಾಗ ಈ ಲಾಕ್ಡೌನ್ ಕಾರಣ ಎಷ್ಟು ಕಡಿಮೆ ಇರೋದು? ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಜನ, ತುಂಬ ತುಂಬ ಜನ ಬರೋರ. ಇಲ್ಲಿ ಸನ್ಸೆಟ್ ಕಾಣುತ್ತಾ? ಸೊ ಮಾತಂಗ ಪರ್ವತ ಮತ್ತು ಅಂಜನಾದ್ರಿ ಬೆಟ್ಟ ಎರಡು, ಸನ್ರೈಸ್ ಮತ್ತು ಸನ್ಸೆಟ್ ಎರಡು ನೋಡುವ, ಎರಡು ನೋಡ್ಬೋದು. ಹಾಂ, ಹೆಂಗೆ ಇಳಿತೀರಾ? ಹೀಗಿದೆ, ಹತ್ಕೊಂಡು ಹೋಗುವಂಥ ದಾರಿ. ಇಲ್ಲೊಂದು ಸ್ವಲ್ಪ ಸ್ಟೀಪ್ ಜಾಸ್ತಿ ಇದೆ, ಒಂದು ಕಾಲು ಭಾಗ ಹತ್ತದ ಮೇಲೆ ಒಂದು ಸ್ವಲ್ಪ ಸ್ಟೀಪ್ ಈ ಥರ ಇರುತ್ತೆ. ಮತ್ತು ಕಲ್ಲುಗಳೆಲ್ಲ ಮುಂಚೆ ಚೆನ್ನಾಗಿ ಜೋಡಿಸಿಟ್ಟಿದ್ರು, ಆದರೆ ಈಗ ಸ್ವಲ್ಪ ಏರುಪೇರಾಗಿದೆ. ಇಲ್ಲಿಂದ ಹತ್ತದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ಟೀಪ್ ಜಾಸ್ತಿ ಆಗುತ್ತೆ. ಇಲ್ಲಿವರೆಗೂ ಆರಾಮಾಗಿ ಹತ್ಕೊಂಡು ಬರೋದಲ್ಲ. ನಮ್ಮ ಮಂಜುನಾಥ್ ಗೌಡರು ಬೇರೆ ಒಂದು ಹಣ್ಣು ಪ್ರಯತ್ನ ಪಡ್ತಿದ್ದಾರೆ, ತಿನ್ನೋದಕ್ಕೆ ಟೇಸ್ಟ್ ಮಾಡ್ತಾ ಇದ್ದಾರೆ. ಈ ಥರ ಇದಲ್ಲ, ಹಾಂ
ಇದೆಲ್ಲ ವೈಲ್ಡ್ ಫ್ರೂಟ್ಸ್ ಸೀಸನಲ್ ಫ್ರೂಟ್ಸ್. ಓಕೆ, ಸೊ ಎಷ್ಟು ಸ್ಪೀಡ್ ಆಗಿರುತ್ತೆ ಅಂದರೆ ತೊಳಿ ಟ್ರೈ ಮಾಡ್ಬೋದು. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಅದ್ರ ಸಿಪ್ಪೆ ತೆಗೆದು ಕೊಡ್ತಾ ಇರೋದಲ್ಲ ಇದು. ಸಿಪ್ಪೆ ತೆಗೆದು ಇದು ತೀರಾ ಹುಳಿ ಇಲ್ಲ, ತುಂಬ ಚೆನ್ನಾಗಿದೆ. ಹಕ್ಕಿಗಳು ಜಾಸ್ತಿ ಕಾಣಿಸ್ತಾ ಇಲ್ಲ. ಓ, ಚಳಿಗಾಲ ಅಂತನಾ? ಇವೆಲ್ಲ ಪುರಾತನದ್ದು ಮಾರ್ಕ್ಸ್. ಹೌದು ಹೌದು. ಇವೆಲ್ಲ ನಮ್ಮೆಲ್ಲ ಸರ್ವೆ ಮಾಡಿದಾಗ ಈ ಒಂದು ಟೆರಿಟೋರಿ ಹೇಳ್ತಾರೆ ನೋಡಿ, ಒಂದು ಭಾಗ ಮಾಡಿದಾಗ ಸರ್ವೆ ನಂಬರ್ ಇದು ಸರ್ ಅಂತೇಳಿ. ಹೌದು, ಇದೆಲ್ಲ ಬ್ರಿಟಿಷ್ ಕಾಲದಲ್ಲಿ ಆಗಿಕ್ಕಿಂತ ಅದಕ್ಕಿಂತ ಮುಂಚೆಲೆ ಕೂಡ ಇವೆಲ್ಲ ಭಾಗಗಳಾಗಿ ಮಾಡ್ಕೊಂಡಿದ್ದು ಮಾರ್ಕ್ಸ್. ಅದಕ್ಕೋಸ್ಕರ ಮಾಡಿರೋ ಮಾರ್ಕ್ಸ್. ಇದೊಂದು ಪಾಯಿಂಟ್ ಸಿಕ್ಕರೆ ಇಲ್ಲಿಂದ ಎಷ್ಟು ಕಿಲೋಮೀಟರಲ್ಲಿ ಎಷ್ಟೆಷ್ಟು ಎಕರೆಗಳಿದೆ ಗದ್ದೆಗಳಿದೆ ಅಂತ ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ಅದು ಸರ್ವೆಗೆ ಅದು ಯಾವಾಗಲೂ ಮಾರ್ಕಿಂಗ್ ಅದು. ಈ ಕಡೆ ಮುಂದೆ ಆದರೆ ಏನಿದೆ? ಅದು ಆಶ್ರಮಕ್ಕೆ ಹೋಗುತ್ತೆ. ಇಲ್ಲಾಂದ್ರೆ ನಾನು ಹೇಳ್ದಲ್ಲ ಉತ್ತರಕ್ಕೆ ಹೋಗೋ ದಾರಿ ಅಂತ. ಹೌದು, ದಕ್ಷಿಣ ದಾರಿಗೆ ಅಂತ ಹೇಳ್ದಲ್ಲ. ಹೌದು, ದಕ್ಷಿಣ ದಾರಿಗೆ ಹಿಂಗೆ ಕಂಟಿನ್ಯೂ ಮಾಡಿ ಹಂಗೆ ಕೆಳಗೆ ಇಳಿದು ಲೆಫ್ಟ್ಗೆ ಹತ್ಕೊಂಡ್ರೆ ಮಾತ್ರ ದಕ್ಷಿಣ ದಾರಿ ಸಿಗುತ್ತೆ. ಓಕೆ, ಬಟ್ ಸ್ವಲ್ಪ ಕಷ್ಟ ದಾರಿ ಅದು. ಕಷ್ಟ ದಾರಿನದು ಸಿಕ್ಕಾದ್ಮೇಲೆ ಮತ್ತೆ ಅದು ಎಷ್ಟು ಈಸಿ ದಾರಿ, ಅದು ಸಿಕ್ಕದ್ಮೇಲೆ ಅದು ಈಸಿ ದಾರಿ, ಸಿಕ್ಕಿದ್ಮೇಲೆ ಈಸಿ ದಾರಿ, ಸ್ವಲ್ಪ ಕಷ್ಟ ದಾರಿ. ಇದೊಂಥರ ಮೀಡಿಯಂ ಅಲ್ಲ ಇಲ್ಲಿ ಎಲ್ಲ ಕಡೆ ಈ ಥರ ಮಾರ್ಕ್ ಮಾಡಿ ಇಟ್ಟಿದ್ದಾರೆ ವೇ ಟು ಹಿಲ್. ಹೀಗೆ ನಾವು ಹತ್ಕೊಂಡು ಹೋಗಿದ್ದು ಅಲ್ಲೂ ಕಾಣಿಸ್ ಅಂದ್ಕೊಂಡಿದ್ದೀನಿ. ಆ ಥರ ವೇ ಟು ಹಿಲ್ ಅಂತ ಮಾರ್ಕ್ ಮಾಡಿಟ್ಟಿದ್ದಾರೆ. ಏನಂದ್ರೆ ನಮ್ಮಲ್ಲಿ ಈ ಪ್ರವಾಸಿಗರು ಏನು ಬರ್ತಾರ ಎಲ್ಲ ಈ ಥರ ಬಿಟ್ಟೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಾಂ, ಪ್ಲಾಸ್ಟಿಕ್ ನಮ್ದು ಎನ್ವೈರ್ಮೆಂಟ್ ಉಳಿಬೇಕು ಮತ್ತು ಟೂರಿಸ್ಟ್ ಬರಬೇಕು ಅನ್ನೋದ್ರೆ ಹೌದು ಇದು ಸ್ವಲ್ಪ ಜವಾಬ್ದಾರಿ ಇದು ಬಂದ್ಬಿಟ್ರೆ ಯಾವುದು ಬೇರೆಯವರಿಗೆ ಅಸಹಾಯ ಕಾಣಲ್ಲ. ಹೌದೌದು ಅಲ್ವಾ? ದೇಶ ವಿದೇಶಗಳಿಂದ ಜನ ಬರ್ತಾರೆ. ಅದು ಈ ಥರ ಎಲ್ಲ ಹಾಕೋಗ್ಬಿಟ್ರೆ ಹೌದು ನಮ್ಮದು ಸಂಸ್ಕೃತಿ ಸಂಪ್ರದಾಯ ಕೆಟ್ಟೋಗ್ಬಿಡುತ್ತೆ. ನಿಜ. ನಮ್ಮ ಪ್ರವಾಸಿಗರು ಇದೊಂದು ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ನಾವು ಚೆನ್ನಾಗೇ ಮಾಡ್ತೀವಿ, ಆದರೆ ಈ ಕಸ ಹಾಕೋದೊಂದು ಅದೊಂದು ಅಭ್ಯಾಸ ನಾವು ನಿಲ್ಲಿಸ್ಬಿಟ್ರೆ. ಇಷ್ಟು ನಾವು ಹೇಳೋದಷ್ಟೇ, ಪ್ರತಿಯೊಬ್ಬ ಪ್ರವಾಸಿಗರು ಪ್ರವಾಸ ಎಷ್ಟು ತಾವು ಆಸಕ್ತಿ ತೋರಿಸ್ತಾರೆ ಆ ಸ್ಥಳನ ಸ್ವಲ್ಪ ಸ್ವಚ್ಛತೆ ಮತ್ತು ನೀಟಾಗಿ ಕಾಪಾಡ ಮಾಡ್ಕೊಂಡ್ಬಿಟ್ರಿಗಿನ ಇದಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಟ್ ನಮ್ಮ ದೇಶ ಕೊಡುಗೆ ಅಂತ ಏನು ಇಲ್ಲ. ಇದೇ ಮೇನ್ ಬೇಕಾದ್ರೆ ಮೇನ್ ಕೊಡುಗೆ. ಅವ್ರು ಎಲ್ಲಿ ಟ್ರಾವೆಲ್ ಮಾಡ್ತಾರೆ ಟ್ರಾವೆಲ್ ಅಲ್ಲಿ ಬಿಸಾಕ್ಬಾರ್ದ ಫಸ್ಟ್ ಆಪ್ಷನ್. ಹೌದು, ಒಂದ್ ವೇಳೆ ಬಿಸಾಕಿದ್ರಿಗಿನ ಅದನ್ನ ಸ್ವಲ್ಪ ಅವರು ಜವಾಬ್ದಾರಿ ತಗೊಂಡ್ ಮಾಡ್ಬಿಟ್ರೆ ಹೌದು ನಮ್ಮ ದೇಶ ಎಷ್ಟು ಸ್ವಚ್ಛತೆ ಕಾಣುತ್ತೆ ಅಂದ್ರೆ ಅಷ್ಟು ಸ್ವಚ್ಛತೆ ಕಾಣುತ್ತೆ. ಹೌದೌದು. ಇನ್ನೊಂದು ಅಂತಂದ್ರೆ ಎಷ್ಟು ಸಾಧ್ಯ ಅಷ್ಟು ನಾವು ಮಾರ್ಗದರ್ಶಕರಾಗಿ ಕೂಡ ನಾವು ಕೆಲವೊಂದೆಲ್ಲ ವ್ಯಾಂಟರ್ಲೆಸ್ ಆಗಿ ಕೆಲಸ ಮಾಡ್ತೀವಿ, ವಾಲಂಟಿಯರ್ಸ್ ಆಗಿ ನಮ್ಮ ಸ್ಥಳಗಳೆಲ್ಲ ರಕ್ಷಣೆ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಅಟ್ಲೀಸ್ಟ್ ವಾರಕ್ಕೆ 15 ದಿನಕ್ಕೆ ಒಂದ್ಸರ, ಬಟ್ ಎಲ್ಲ ಕಡೆ ಮಾಡಕ್ ಆಗಲ್ಲವಲ್ಲ. ಹೌದು, ಎಷ್ಟು ಸಾಧ್ಯ ಅಷ್ಟು ಕೈಯಲ್ಲಿ ಸಿಕ್ಕರೆ ತಗೊಂಡೋಗ್ಬೋದು. ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್, ಸ್ವಚ್ಛ ಹಂಪಿ. ನಮ್ಮ ಗೌಡ್ರು ಎಲ್ಲಾನು ಕ್ಲೀನ್ ಮಾಡ್ತಿದ್ದಾರೆ ನೋಡ್ಬೋದು. ಯಾರು ಪ್ಲಾಸ್ಟಿಕ್ ಬಿಸಾಕ್ ಹೋಗ್ಯಾರ ಅದೇ ಪ್ಲಾಸ್ಟಿಕ್ ಯೂಸ್ ಆಗ್ತಾ ಇದೆ. ನಿಜ. ಬಿಸಾಕಿದ್ದು ಪ್ಲಸ್ ಆದ್ರೆ ಒಂದ್ ಕಡೆ ಮೈನಸ್ ಆಗ್ತಾ ಇದೆ. ನಿಜ. ನಂದಿ ನಂದಿ ವಿರೂಪಗೊಂಡಿದೆ. ನಾನಾಗ್ಲೇ ಹೇಳಿದೆ ವಿಜಯ ಸಾಮ್ರಾಜ್ಯದಲ್ಲಿ ಬರೀ ದೇವಸ್ಥಾನ ಇಲ್ಲ ಮಠಗಳಿದೆ ಅಂತ. ಹೌದು, ದಕ್ಷಿಣ ಕಾಶಿ ಪೀಠ ಹಂಪಿ ಬುಕ್ಸಾಗರ ಮಠ. ಇವತ್ತಿಗೂ ಒಂದು ಮಠಾಧೀಶರು ಬಂದು
ಇಲ್ಲಿ ತಮ್ಮ ಪ್ರತಿ ವರ್ಷ ಈ ಜಾತ್ರೆ ಮಹೋತ್ಸವದಲ್ಲಿ ಜನರಿಗೆ ಪ್ರಸಾದ ವಿನಿಯೋಗ ಹಾಗೆ ಅವರಿಗೆ ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆ, ಆ ಜೊತೆಗೆ ಆ ಧರ್ಮ ಪ್ರಚಾರ ಅಥವಾ ಧರ್ಮದ ರಕ್ಷಣೆ ಅಥವಾ ಧರ್ಮ ಹೇಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಒಂದು ನಡೀತಾನೆ ಇರುತ್ತೆ. ಎಲ್ಲಿ ಕೂತ್ಕೊಂತಾರೆ ಅವಾಗ? ಅಲ್ಲಿ ಅಲ್ಲಿ ಅಲ್ಲಿದೆ ನೋಡಿ ಮಠ. ಓ, ಮಠ ಅಲ್ಲಿದೆಯಲ್ಲ? ಅಲ್ಲಿ ಮಠ ಇದೆ. ನಂದಿ ಅವ್ರು ಯಾವಾಗಲೂ ಇರ್ತಾರ ಅಥವಾ? ಇಲ್ಲ, ಆಕ್ಯೋಶನಲ್ ಆಕ್ಚುಲಿ ಇಲ್ಲಿ ಅವರು ಭಕ್ತರು ಇರ್ತಾರಷ್ಟೇ. ಆಮೇಲೆ ಇಲ್ಲಿಂದ ಹತ್ತಿರದಲ್ಲಿ ಅಂದ್ರೆ ಬುಕ್ಸಾಗರ ಅಂತ ಇದೆ, ಅಲ್ಲಿಂದ ಬಂದು ಅವರು ಪ್ರತಿ ವರ್ಷಕ್ಕೊಮ್ಮೆ ಈ ದಸರಾ ಹಬ್ಬದಲ್ಲಿ ಅಥವಾ ಈ ಜಾತ್ರಾ ಮಹೋತ್ಸವದಲ್ಲಿ ಬಂದು ಪ್ರಸಾದ ವಿನಿಯೋಗ ಮಾಡಿ ಎಲ್ಲ ಮಂಡಳ ಮಾಡ್ಕೊಳ್ತಾರೆ. ಇಲ್ಲಿ ಕಾಣ್ತಾ ನೋಡಿ, ಇಲ್ಲೇನು ಕಾಣುತ್ತೆ ಅಲ್ಲ, ಇದು ಇದು ಕೂಡ ಅಷ್ಟೇ, ಮಾತಾಂಗ ಋಷಿಮುನಿಗಳಿದ್ದಂಥ ಜಾಗ ಅಲ್ವಾ. ಈಗಲೂ ಕೂಡ ಒಂದು ಮಠ ಇದೆ ಇಲ್ಲಿ, ಅವರ ಮಠಾಧೀಶರು ಮತ್ತು ಅವರ ಭಕ್ತಾದಿಗಳು ಬಂದು ಇಲ್ಲಿ ನಿರಂತರವಾಗಿ ಪ್ರಸಾದ ಸೇವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆ ವರ್ಷಕ್ಕೊಂದ್ಸರಿ ಮಾತಾಂಗ ಋಷಿಗಳ ಜಯಂತ್ಯೋತ್ಸವ ಕೂಡ ನಡೀತಾ ಇರುತ್ತೆ. ಹಾಗಾಗಿ ಇಲ್ಲಿ ಮಠ ಇದೆ, ಒಳಗಡೆ ಕಾಣುತ್ತೆ ನೋಡಿ. ಇಲ್ಲೆಲ್ಲ ಪ್ರಸಾದ ವಿನಿಯೋಗ ಮಾಡುವಂಥದ್ದು ನಿರಂತರವಾಗಿ ನಡೀತಾನೆ ಇರುತ್ತೆ. ಆಗಲೇ ಹೇಳಿದ್ನೆ ನಾನು, ದೇವಸ್ಥಾನದ ಜೊತೆಗೆ ಇಲ್ಲೆಲ್ಲ ಮಠಾಧೀಶರುಗಳು ತುಂಬ ಇದ್ರು ಅಂತ. ಹಾಗೆ ಮಠ ಮಾನ್ಯಗಳು ಇವತ್ತಿಗೂ ನಿರಂತರವಾಗಿ ಸೇವೆ ನಡೀತಾನೆ ಇದೆ. ಅಲ್ಲಿಂದ ನಾವು ಹೇಳ್ಕೊಂಬಂದಿದ್ದು ಹತ್ರ ಹತ್ರ ವೆಹಿಕಲ್ ಗಾಡಿ ಪಾರ್ಕಿಂಗ್ ಹತ್ರ ನಾವು ಬಂದಿದ್ದೀವಿ. ಅಲ್ಲೇ ಎದುರು ಬಸವಣ್ಣ ಅಲ್ಲೇ ಇರೋದು. ಹೌದು, ಸೈನ್ ಬೋರ್ಡ್ಸ್ ನೋಡ್ಬೋದು ಇಲ್ಲಿ. ಹಲೋ, ನಮಸ್ತೆ ಗುರುಜಿ. ಇಲ್ಲೇ ಶ್ರೀ ಮಾತಾಂಗ ಮಹರ್ಷಿ ಆಶ್ರಮ ಇಲ್ಲೇ ಇದೆ, ಅಲ್ಲಿ ಸ್ವಾಮೀಜಿ ಕೂಡ ಕೂತಿದ್ದಾರೆ. ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ನಮಸ್ತೆ. ಎಷ್ಟು ಜನ ಇದ್ದಾರೆ? ಒಬ್ಬರೇ ಇರ್ತೀರ? ಇದು ಮಠ ಅಲ್ವಾ? ಇಲ್ಲಿ ಗುರುಜಿ ಅವರು ಯಾವಾಗಲೂ ಸದಾ ಇಲ್ಲೇ ಇರ್ತಾರೆ. ಸೊ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಅವರ ಒಂದು ಎಲ್ಲ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ತಾರೆ. ಅಲ್ಲ, ಹೇಳ್ತೀರಾ? ಏಕೆ ಐತಿ ಬಿಡ್ರಿ ನಾವು, ಅದು ಯಾವ್ದು ಇನ್ನೊಂದು ಸಲ ಪ್ರೋಗ್ರಾಮ್ ಮಾಡಿದ್ರು. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನಮ್ಮ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡೋ ಜಾಗದಲ್ಲಿ ನೀರಿನ ವ್ಯವಸ್ಥೆ ಇದೆ. ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ಸೊ ಇಷ್ಟೇ ಮಾಡಬೇಕಾಗಿರೋದು, ನಾವೇನಾದರೂ ಪ್ಲಾಸ್ಟಿಕ್ಕು ಕಸ ಎಲ್ಲ ಇದ್ದರೆ ತಗೊಂಬಂದು ಡಸ್ಟ್ಬಿನಲ್ಲಿ ಹಾಕ್ಬಿಟ್ರೆ ಅಷ್ಟೇ, ಮುಗೀತು ಮುಗೀತು. ಸೊ ಒಂದು ವಿಷಯ ಹೇಳೋದಾದರೆ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಕರ್ತವ್ಯ ಅಂತಂದರೆ, ಯಾವುದೇ ಪ್ರವಾಸಿ ಸ್ಥಳಕ್ಕೆ ಹೋದರೂ ಕೂಡ ತಾವು ತೊಗೊಂಡಿರ್ತಕ್ಕಂಥ ಪದಾರ್ಥಗಳನ್ನ ಅದೇ ರೀತಿ ವಾಪಸ್ ತೊಗೊಂಬಂದು ಡಸ್ಟ್ಬಿನ್ಲ್ಲಿ ಹಾಕಬೇಕು. ಒಂದು ವೇಳೆ ಅಲ್ಲಿ ತಮಗೆ ಮಾಡಬೇಕು ಅನಿಸೋದ್ರಾಗಿನ ಅಲ್ಲಿರ್ತಕ್ಕಂಥ ಅಟ್ಲೀಸ್ಟ್ ಕೈ ಸಿಗೋದು, ಎಲ್ಲದೂ ಮಾಡೋಕ್ಕಾಗಲ್ಲ, ಎಲ್ಲಿ ಸಿಗುತ್ತೆ ಅಂತ ತೊಗೊಂಬಂದು ಹಾಕಿದರೆ ಒಂದಾಗುತ್ತೆ. ಒಬ್ಬ ರೆಸ್ಪಾನ್ಸಿಬಿಲಿಟಿ ಗೈಡಾಗಿ ನಾನು ಯಾವಾಗಲೂ ಈ ಥರ ಮಾಡ್ತಾನೆ ಇರ್ತೀನಿ. ಜೊತೆಗೆ ಇದನ್ನು ಎಲ್ಲ ಭಾರತೀಯರು ಯೋಚನೆ ಮಾಡಿದ್ರೆ ನಮ್ಮ ಇಡೀ ದೇಶ ಸ್ವಚ್ಛ ಭಾರತೀಯನ ಕನಸಿದೆ, ಅದನ್ನು ಎಲ್ಲೂ ಒಂದು ಕಸಿಲ್ದೇ ಮಾಡ್ಬೋದು. ಸೊ ಇದು ನಾನು ಮನವಿ ಕೂಡ ಮಾಡ್ಕೊಳ್ತೀನಿ, ನಮ್ಮ ಭಾರತ ಸ್ವಚ್ಛ ಭಾರತ, ನಮ್ಮ ದೇಶ ಸ್ವಚ್ಛ ದೇಶ. ಆಲ್ ದಿ ಬೆಸ್ಟ್. ತೊಗೊಂಡು ಹೋಗ್ಬೇಕಾದಾಗೆ ತುಂಬ ಭಾರ ಇರುತ್ತೆ, ತಗೊಂಡ್ಬೇಕಾದ್ರೆ ಖಾಲಿ ಇರುತ್ತೆ, ಖಾಲಿ ಇರುತ್ತೆ ಗಿಟ್ಕೊಂಬರೋಕ್ಕಾಗಲ್ಲ ಅಂದರೆ ಭಾರ ಇರುತ್ತೆ ಎತ್ಕೊಂಡು ಹೋಗ್ತಾರೆ. ಸೊ ಅಷ್ಟೇ, ಭಾರ ಇದ್ದರೂ ತೊಗೊಂಡೋಗಿರ್ತೀರ, ಬಟ್ ಖಾಲಿದಾರರು ಎಷ್ಟು ಸಾಧ್ಯ ಅಷ್ಟು ತೊಗೊಂಬಂದು ಹಾಕಿ ಸ್ವಚ್ಛತೆ ಕಾಪಾಡಿ.